ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಟು ಆಲ್ ಆಫ್ ಯು. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಂದ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಸ್ಟ್ರೀಮ್ ಆಗ್ತಾ ಇದೆ, ಇದು ಲೈವ್ ಕ್ಲಾಸ್ ಇರೋದ್ರಿಂದ ಎಲ್ಲರಿಗೂ ಸ್ಟ್ರೀಮ್ ಆಗ್ತಾ ಇದೆ, ಬರ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಸೌಂಡು ಮತ್ತೆ ಸ್ಟ್ರೀಮ್ ಆಗೋದು ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ನನಗೆ ಎಸ್ ಅಂತ ಒಂದು ಸಿಂಬಾಲ್ ಹಾಕಕ್ಕೆ ಅಲ್ಲಿ ಸಾಧ್ಯ ಆಗಿರ್ಬೇಕು. ಸೊ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳ ವಿಡಿಯೋನ ಶುರು ಮಾಡೋಕ್ಕಿಂತ ಪೂರ್ವದೊಳಗಡೆ ನಮ್ಮ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನಲ್, ಸೊ ಸತತವಾಗಿ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ, ಅದರಲ್ಲೂ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನ ಮತ್ತೆ ಇತರ ಮಾಹಿತಿಗಳನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಸೊ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಕ್ಕೆ ಸಾಧ್ಯ ಆಗಿರಬೇಕು. ಮತ್ತೆ ನಾವು ಪ್ರತಿ ದಿವಸ ಪ್ರಚಲಿತ ವಿದ್ಯಮಾನಗಳ ಒಂದು ವಿಶ್ಲೇಷಣೆಯನ್ನ ಮಾಡ್ತೀವಿ. ಈ ವಿಶ್ಲೇಷಣೆಯನ್ನ ಮಾಡಬೇಕಾದಾಗ ಈ ನ್ಯೂಸ್ಗಳನ್ನ ನಾವು ತೆಗೆದುಕೊಳ್ಳುವಂಥದ್ದು ಪ್ರಜಾವಾಣಿ ಇರಬಹುದು, ಉದಯವಾಣಿ ಇರಬಹುದು, ಟೈಮ್ಸ್ ಆಫ್ ಇಂಡಿಯಾ, ಕನ್ನಡ ಪ್ರಭ, ವಿಜಯವಾಣಿ, ದ ಹಿಂದೂ. ಸೊ ಇಷ್ಟು ನಮ್ಮ ಕನ್ನಡ ದಿನಪತ್ರಿಕೆಗಳಿಂದ ನಾವು ಸುದ್ದಿಗಳನ್ನ ತೆಗೆದುಕೊಂಡಿರ್ತೀವಿ. ಅವುಗಳನ್ನ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಬೇಕಲ್ಲ ಅದಕ್ಕೆ ಮತ್ತೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಮ್ಯಾಟರ್ಗಳನ್ನ ಹಾಕಿ ಒಟ್ಟಿನಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅದು ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯೂಸ್ಫುಲ್ ಆಗಿರೋ ತರ ಮಾಡಿರ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂತ ಪ್ರಚಲಿತ ವಿದ್ಯಮಾನಗಳು KS, IAS, IPS, PSI, FDA, SDA, PC ಮತ್ತು ಬ್ಯಾಂಕಿಂಗ್, ಈ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಾವ ಅನ್ನೋದು ಓಕೆ. ಸೊ ಆ ಒಂದು ದೃಷ್ಟಿಯಿಂದ ಇದನ್ನ ಮಾಡಲಾಗಿರ್ತದೆ. ಮತ್ತೆ ಇನ್ನು ನೆಕ್ಸ್ಟ್, ಈಗ ನೀವೇನು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ನಾವು ಪ್ರತಿ ದಿವಸ ಮಾಡಿದಂತ ವಿಡಿಯೋನ ನೀವು ನೋಡ್ತಾ ಇದ್ದೀರಿ, ಈ ವಿಡಿಯೋದ ಕೆಳಗಡೆ ಇಲ್ಲಿ ನಮ್ಮ ಆಫೀಸರ್ಸ್ ಅಡ್ಡ ಇದೆ. ಸೊ ಇಲ್ಲಿ ಕೆಳಗಡೆ ಶೋ ಮೋರ್ ಅಂತ ಕಾಣ್ತಾ ಇದೆ, ಈ ಶೋ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕರಿತೀವಿ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ನೀವು ಶೋ ಮೋರ್ ಅಂತ ಕೊಟ್ಟಾಗ ಅದರ ಕೆಳಗಡೆ ನಮ್ಮ ಎರಡು ಟೆಲಿಗ್ರಾಮ್ ಚಾನೆಲ್ಗಳ ಲಿಂಕ್ಗಳು ನಿಮಗೆ ಶೋ ಆಗ್ತವೆ. ಒಂದು ನಮ್ಮ ಆಫೀಸರ್ಸ್ ಅಡ್ಡ ಇದೆ, ಇನ್ನೊಂದು ನಮ್ಮ ಆಲ್ಟ್ ಆಫ್ ಆನ್ಸರ್ ರೈಟಿಂಗ್ ಅಂತ ಇದೆ. ಈ ಎರಡು ಟೆಲಿಗ್ರಾಮ್ ಚಾನೆಲ್ಗಳನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ಗಳೇ ಹೋಗುವಂಥದ್ದು. ಸೊ ಅಲ್ಲಿ ನಿಮಗೆ ಪ್ರತಿ ದಿವಸದ ಪೇಪರ್ ಕಟಿಂಗ್ಸ್ ಇರ್ಬೋದು, ಆಮೇಲೆ ನಾನು ಈಗಾಗಲೇ ಅಲ್ಲಿ ಹಿಸ್ಟ್ರಿ, ಆಮೇಲೆ ನೆಕ್ಸ್ಟ್ ಪಾಲಿಟಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಎಕನಾಮಿಕ್ಸು, ಕೆಲವೊಂದು ವಿಡಿಯೋಗಳನ್ನ ನಾನು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಡ್ತಾ ಇದ್ದೀನಿ. ಅವು ಎಲ್ಲದರ ಲಿಂಕ್ನು ನಿಮಗೆ ಟೈಮ್ ಟು ಟೈಮ್ ಬರ್ತವೆ. ಒಟ್ಟಿನಲ್ಲಿ ನೀವು ಈ ಆಫೀಸರ್ಸ್ ಅಡ್ಡ ಮತ್ತೆ ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಎರಡೂ ಚಾನೆಲ್ ಅಲ್ಲಿ ನೀವು ಇದ್ರಿ ಅಂತಂದ್ರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನು ಮಾಹಿತಿ ಬೇಕಲ್ಲ ಅದೆಲ್ಲ ಮಾಹಿತಿಗಳು ಸಿಗ್ತಾವಂತಕ್ಕಂಥ ಭರವಸೆಯನ್ನ ನಾನು ಇವಂತೂ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಆಫೀಸರ್ಸ್ ಅಡ್ಡದಲ್ಲಿ 33,000 ಜನ ಸಬ್ಸ್ಕ್ರೈಬರ್ ಆಗಿದ್ರಿ, ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವು ಜಾಸ್ತಿ ಸಬ್ಸ್ಕ್ರೈಬರ್ ಆದಷ್ಟು ನನ್ನ ಮೇಲಿನ ಒಂದು ಜವಾಬ್ದಾರಿ ಹೆಚ್ಚುತ್ತಾ ಇದೆ. ಆ ಜವಾಬ್ದಾರಿಗೆ ತಕ್ಕಂತೆ ನಾವು ಮುಂದಿನ ದಿನಗಳಲ್ಲಿ ತಮಗೆ ಸಾಕಷ್ಟು ಮಟೀರಿಯಲ್ಗಳನ್ನ ಕೊಡುವಂತ ಒಂದು ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್, ಇವತ್ತು ವಿಡಿಯೋ ನಿನ್ನೆ ನಮಗೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ವಿಡಿಯೋವನ್ನ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತಿನ ವಿಡಿಯೋದೊಳಗಡೆ ನಿನ್ನೆ ಮತ್ತು ಇವತ್ತು ಅಂದ್ರೆ ಜುಲೈ 22 ಮತ್ತೆ ಜುಲೈ 23 ಎರಡು ದಿನಗಳ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ನಾವು ಮೊದಲಿಗೆ ನೋಡೋದಂತಂದ್ರೆ ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಆಂಟಿ ಡಿಫೆಕ್ಷನ್ ಲಾ, ಇದನ್ನ ಕನ್ನಡದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಸೊ ಇದು ಇವತ್ತು ಸ್ವಲ್ಪ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ನಿಮಗೂ ಎಲ್ಲ ಗೊತ್ತಾಗಿದೆ. ಸೊ ಇವತ್ತು ನಮ್ಮ ರಾಜ್ಯದೊಳಗಡೆ, ನಮ್ಮ ದೇಶದ ರಾಜಸ್ಥಾನ್ ರಾಜ್ಯದೊಳಗಡೆ ಕೆಲವೊಂದು ಪೊಲಿಟಿಕಲ್ ಥಿಂಗ್ಸ್ ನಡೀತಾ ಇದೆ. ಇವು ಒಂದು ವರ್ಷದ ಕೆಳಗಡೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಡೆದಿತ್ತು. ಯಾಕಂದ್ರೆ BJP, ನಮ್ಮ ಕಾಂಗ್ರೆಸ್ಸು ಮತ್ತೆ ನಮ್ಮ JDS, ಮೂರು ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಇದ್ದು ಕಾಂಗ್ರೆಸ್ ಮತ್ತೆ JDS ಮಿತ್ರ ಪಕ್ಷಗಳಾಗಿ ಒಂದು ಸಮ್ಮಿಶ್ರ ಸರ್ಕಾರಗಳನ್ನ ರಚನೆ ಮಾಡಿದ್ವು. ಈ ಸಮ್ಮಿಶ್ರ ಸರ್ಕಾರದಿಂದ ಕೆಲವು ಜನ ಶಾಸಕರು, ಸೊ ಈ ಎರಡೂ ಪಕ್ಷಗಳಿಂದ ಕೆಲವು ಜನ ಶಾಸಕರು ಈ ಎರಡೂ ಪಕ್ಷಗಳನ್ನ ಬಿಟ್ಟು BJPಗೆ ಹೋದ್ರು. BJPಗೆ ಹೋದಾಗ ನಮ್ಮಲ್ಲಿ ಕರ್ನಾಟಕ ವಿಧಾನಸಭೆ ಒಳಗಡೆ ಸ್ಪೀಕರ್ ಯಾರಿದ್ರು, ರಮೇಶ್ ಕುಮಾರ್ ಅವರಿದ್ರು. ಸೊ ರಮೇಶ್ ಕುಮಾರ್ ಅವರು ಈ 17 ಜನ ಶಾಸಕರನ್ನ ಅನರ್ಹ ಮಾಡಿದ್ರು, ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ರು. ಅದು ಯಾವ ಕಾಯ್ದೆಯ ಮುಖಾಂತರ? ಇದೇ ಒಂದು ಆಂಟಿ ಡಿಫೆಕ್ಷನ್ ಲಾ ಮುಖಾಂತರ ಮಾಡಿದ್ರು. ಸೊ ನಮ್ಮ ಕರ್ನಾಟಕದಲ್ಲಿ ಒಂದು ವರ್ಷದ ಹಿಂದಗಡೆ ಏನು ನಡೆದಿತ್ತಲ್ಲ, ಸೇಮ್ ಅದೇ ರೀತಿಯಾದಂತ ಒಂದು ಘಟನೆ ಇವತ್ತು ರಾಜಸ್ಥಾನ್ ರಾಜಕೀಯದಲ್ಲಿ ನಡೀತಾ ಇತ್ತು. ಸೊ ನಮಗೆ ರಾಜಸ್ಥಾನ್ ಒಳಗಡೆ ಯಾವ ಗೌರ್ಮೆಂಟ್ ಇತ್ತು, ಸಚಿನ್ ಪೈಲಟ್ ಯಾರು, ಓಕೆ, ಸೊ ಗೆಹ್ಲೋಟ್ ಅಂದ್ರೆ ಯಾರು, ಇವೆಲ್ಲ ನಮಗೆ ಏನು ಬೇಕಾಗಿಲ್ಲ, ಅದನ್ನ ಯಾವ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ರಾಜಸ್ಥಾನದೊಳಗಡೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಶಾಸಕರು ಏನ್ ಮಾಡಿದಾರೆ, ಹಾರಿದರು. ಸೊ ಇವ್ರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿದ್ದಕ್ಕೆ ರಾಜಸ್ಥಾನ್ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ ಸ್ಪೀಕರ್, ಸಭಾಪತಿಗಳು
ರಾಜಸ್ಥಾನ್ ಆ ಒಂದು ಇವರಿಗೆ ಆ ಶಾಸಕರಿಗೆ ಸುಮಾರು 18 ಜನ ಏನೋ ಅವರು ಶಾಸಕರಿದ್ದಾರೆ ಆ ಎಲ್ಲ ಶಾಸಕರಿಗೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ನಾವು ನಿಮ್ಮ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗಡೆ ಜಾರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಒಳಗಡೆ ಕೆಲವೊಂದು ಕ್ರಮಗಳನ್ನು ಜರುಗಿಸ್ತೀವಿ ಅಂತ ಹೇಳಿದರು ಸೊ ಈಗ ಅದನ್ನ ಹೇಳಿದ್ದಕ್ಕೆ ಓಕೆ ಸೊ ಅದನ್ನ ಹೈಕೋರ್ಟ್ಗೆ ಹೋಗಿದ್ದಾರೆ ಸೊ ಎಲ್ಲಿಗೆ ಹೋಗಿದ್ದಾರೆ ಹೈಕೋರ್ಟ್ಗೆ ಇಲ್ಲಿ ಶಾಸಕರಿದ್ದಾರೆ ಸೊ ಶಾಸಕರು ಇದ್ದಾರೆ ಸೊ ಶಾಸಕರು ಏನು ಮಾಡಿದ್ದಾರೆ ಒಂದು ಪಾರ್ಟಿಯಿಂದ ಎ ಅನ್ನುವಂಥ ಪೊಲಿಟಿಕಲ್ ಪಾರ್ಟಿಯಿಂದ ಬಿ ಅನ್ನುವಂಥ ಪೊಲಿಟಿಕಲ್ ಪಾರ್ಟಿಗೆ ಇಲ್ಲಿಂದ ಒಂದು ಪಾರ್ಟಿನ ಇನ್ನೊಂದು ಪಾರ್ಟಿಗೆ ಜಗದಿದ್ದಾರೆ ಸೊ ಈಗ ಏನಾಗಿದೆ ಅಂತಂದ್ರೆ ಈಗ ಅಲ್ಲಿಯ ಸಚಿವ ಅಲ್ಲಿಯ ಒಂದು ವಿಧಾನಸಭೆಯ ಸಭಾಪತಿಗಳು ಏನು ಹೇಳಿದ್ದಾರೆ ಅಂತಂದ್ರೆ ನೀವು ಈ ರೀತಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಪಕ್ಷಾಂತರ ಕಾಯ್ದೆಯ ಪ್ರಕಾರ ನಿಮ್ಮ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಪಕ್ಷಾಂತರ ಕಾಯ್ದೆಯ ಪ್ರಕಾರ ಈ ರೀತಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸಡನ್ ಆಗಿ ಹೋಗೋದ್ರ ಮೂಲಕ ನಿಮ್ಮ ಶಾಸಕ ಸ್ಥಾನಕ್ಕೆ ನೀವು ಅರ್ಹರಲ್ಲ ನಿಮ್ಮನ್ನ ಶಾಸಕ ಸ್ಥಾನದಿಂದ ನಾವು ವಜಾಗೊಳಿಸ್ತೀವಿ ಅಂತೇಳಿ ಯಾರು ಹೇಳ್ತಾ ಇದಾರ ಅಲ್ಲಿಯ ಸ್ಪೀಕರ್ ಹೇಳ್ತಾ ಈಗ ಆ ಅನರ್ಹತೆಯ ಪ್ರಶ್ನೆಯನ್ನ ಓಕೆ ಸೊ ಈಗ ಅನರ್ಹ ಮಾಡಬೇಕಂತ ನಮ್ಮ ಸಭಾಪತಿಗಳು ಹೇಳ್ತಾ ಇದ್ದಾರೆ ರಾಜಸ್ಥಾನದ ಸಭಾಪತಿಗಳು ರಾಜಸ್ಥಾನ ವಿಧಾನಸಭೆಯ ಸಭಾಪತಿಗಳು ಆ ಅನರ್ಹತೆಯನ್ನ ಈಗ ಸದ್ಯ ಮಾಡಬೇಡ್ರಿ ತಡೆ ಹಿಡೀರಿ ಅಂತೇಳಿ ಯಾರು ಹೇಳಿದಾರ ರಾಜಸ್ಥಾನ್ ಹೈಕೋರ್ಟ್ ಹೇಳಿದೆ ಸೊ ರಾಜಸ್ಥಾನ್ ಹೈಕೋರ್ಟ್ ಈ ಶಾಸಕರನ್ನ ಅನರ್ಹ ಮಾಡುವಂತ ಪ್ರಕ್ರಿಯೆನ ಈಗ ಸ್ವಲ್ಪ ನೀವು ಪೆಂಡಿಂಗ್ ಅಲ್ಲಿ ಇಡ್ರಿ ಅಂತೇಳಿ ಆ ಒಂದು ಸಭಾಪತಿಗಳಿಗೆ ಹೇಳಿದ್ದಾರೆ ಇದು ನಿಜವಾಗ್ಲೂ ಬಹಳ ಕಳವಳಕಾರಿಯಾದಂತ ವಿಷಯ ಸೊ ನಮ್ಮ ರಾಜಸ್ಥಾನ್ ಹೈಕೋರ್ಟ್ ಯಾಕೆ ಈ ರೀತಿ ತೀರ್ಪನ್ನ ಕೊಟ್ಟಿದೆ ಅನ್ನೋದು ಇನ್ನೂ ನಮಗೂ ಗೊತ್ತಾಗ್ತಾ ಇಲ್ಲ ಇದು ಇಡೀ ದೇಶಾದ್ಯಂತ ರಾಜಕೀಯ ಒಂದು ಮೂಲ ರಾಜಕೀಯ ಒಂದು ಇದ್ರೊಳಗಡೆ ಬಹಳ ಕೋಲಾಹಲವನ್ನ ಮೂಡಿಸ್ತಾ ಇದೆ ಯಾಕೆ ಇವತ್ತು ಅದಕ್ಕೆ ರಾಜಸ್ಥಾನ್ ನಲ್ಲಿ ಇವತ್ತೇನಾಗಿದೆ ಅಂತಂದ್ರೆ ಅವರು ಡೈರೆಕ್ಟ್ ಆಗಿ ಇವತ್ತು ಸುಪ್ರೀಂ ಕೋರ್ಟ್ಗೆನೆ ಹೋಗಿದ್ದಾರೆ ಏನಿದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಅವರು 10ನೇ ಅನುಸೂಚಿಯ ಅನ್ವಯ 10th ಶೆಡ್ಯೂಲ್ ಅಂತ ಕರಿತೀವಿ ಹತ್ತನೇ ಅನುಸೂಚಿ ಸಂವಿಧಾನಕ್ಕೆ 52ನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು 10ನೇ ಅನುಸೂಚಿಯನ್ನು ತಗೊಂಡ್ಬಂದಿದ್ದಾರೆ ಈ ಒಂದು 10ನೇ ಅನುಸೂಚಿಯ ಅನ್ವಯ ಓಕೆ ಸೊ ಕ್ರಮ ಕೈಗೊಳ್ಳುವಂತೆ ರಾಜಸ್ಥಾನ್ ಹೈಕೋರ್ಟ್ ಆದೇಶವನ್ನ ನೀಡಿದಂತ ಒಂದು ತೀರ್ಪಿನ ವಿರುದ್ಧ ತಡೆ ನೀಡಿದೆ ಅಂದ್ರೆ ಈ ಶಾಸಕರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿದ್ದಕ್ಕೆ ರಾಜಸ್ಥಾನ್ ಹೈಕೋರ್ಟ್ ಏನ್ ಹೇಳಿದಾರ ಈ ಸ್ಪೀಕರ್ಗೆ ರಾಜಸ್ಥಾನ್ ವಿಧಾನಸಭಾ ಸ್ಪೀಕರ್ಗೆ ಈ ಸದ್ಯ ಶಾಸಕರ ವಿರುದ್ಧ ಯಾವುದೂ ಕ್ರಮಗಳನ್ನ ಕೈಗೊಳ್ಬೇಡ್ರಿ ಯಾವ ಅನುಸೂಚಿಯ ಪ್ರಕಾರ ಕೈಗೊಳ್ಬೇಡ್ರಿ 10ನೇ ಅನುಸೂಚಿಯ ಪ್ರಕಾರ ಯಾವುದೇ ಕ್ರಮಗಳನ್ನ ಕೈಗೊಳ್ಬೇಡ್ರಿ ನಾವು ಅದನ್ನ ಆಮೇಲೆ ಹೇಳ್ತೀವಿ ಅಂತೇಳಿ ರಾಜಸ್ಥಾನ್ ಹೈಕೋರ್ಟ್ ಹೇಳಿದ್ರು ಇದು ಎಲ್ಲರಿಗೂ ಶಾಕ್ ಆಗ್ಬಿಟ್ಟಿದೆ ಯಾಕಂದ್ರೆ ಶಾಸಕರು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಿದ್ದು ತಪ್ಪು ಈ ತಪ್ಪನ್ನ ಮಾಡಿದಾಗ 10ನೇ ಅನುಸೂಚಿಯ ಪ್ರಕಾರ ಅವರನ್ನ ಅನರ್ಹಗೊಳಿಸಬೇಕಾದದ್ದು ಸಭಾಪತಿಗಳ ಕರ್ತವ್ಯ ಬಟ್ ಈ ತಮ್ಮ ಕರ್ತವ್ಯವನ್ನ ತಾವು ಸಭಾಪತಿಗಳು ಮಾಡಕ್ ಹೋಗ್ತಾ ಇದಾರ ಅಂತ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ತಮ್ಮ ಕಾರ್ಯವನ್ನ ತಾವು ಮಾಡಕ್ ಹೋಗ್ಬೇಕಾದಾಗ ಕೂಡ ರಾಜಸ್ಥಾನ್ ಹೈಕೋರ್ಟ್ ಬೇಡ ಅಂತ ಹೇಳ್ಬಿಟ್ಟಿದೆ ಸೊ ಇದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ಬಟ್ ಇವತ್ತು ಸೊ ಇಲ್ಲಿ ನಮ್ಮ ರಾಜಸ್ಥಾನ್ ಶಾಸಕ ಈ ಒಂದು ರಾಜಸ್ಥಾನದ ಒಂದು ಸಭಾಪತಿಗಳು ಇಷ್ಟಕ್ಕೆ ಬಿಟ್ಟಿಲ್ಲ ಇದನ್ನ ಎಲ್ಲಿಗೆ ಹಾಕಿದಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆನೆ ಹಾಕ್ಬಿಟ್ಟಿದ್ರು ಈ ಅನರ್ಹ ಪ್ರಕ್ರಿಯೆ ನಾವು ಅವ್ರನ್ನ ಅನರ್ಹಗೊಳಿಸ್ತಾ ಇದೀವಿ ಇದಕ್ಕೆ ಯಾಕೆ ನೀವು ತಡೆ ಹಾಕಿದ್ರಿ ಇದು ನಮ್ಮ ಶಾಸಕಾಂಗದ ಅಧಿಕಾರ ಇದೆ ದಿಸ್ ಇಸ್ ದಿ ಲೆಜಿಸ್ಲೇಟಿವ್ ಪವರ್ ಆಫ್ ದ ಪರ್ಟಿಕ್ಯುಲರ್ ಸ್ಪೀಕರ್ ಹಾನರಬಲ್ ಸ್ಪೀಕರ್ಸ್ ಶಾಸಕಾಂಗದ ಅಧಿಕಾರ ಅವ್ರದ್ದು ನೀವು ಅದನ್ನ ಯಾಕೆ ನಮಗೆ ತೆಗಿತಾ ಇದ್ದೀರಿ ಇದನ್ನ ತೆಗೆಯೋದ್ರ ಮೂಲಕ ನೀವು ಅವಮಾನ ಮಾಡ್ತಾ ಇದ್ದೀರಿ ಅಂತೇಳಿ ಈಗ ಸದ್ಯ ಅದನ್ನ ಸುಪ್ರೀಂ ಕೋರ್ಟ್ ಒಳಗಡೆ ಕೇಸನ್ನು ಹಾಕಿಸ್ತಾರೆ ಸೊ ಹಿಂಗಾಗಿ ರಾಜಸ್ಥಾನ್ ರಾಜಕೀಯ ಇವತ್ತು ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ ಇದು ನಾನು ನಿಮ್ಗೆ ಏನು ವಾಸ್ತವವಾಗಿ ಅಲ್ಲಿ ನಡೀತಾ ಇದೆಯಲ್ಲ ಅದನ್ನ ನಾನು ನಿಮಗೆ ಹೇಳಿದ್ದೀನಿ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಸದಸ್ಯ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಅವನ ವಿರುದ್ಧ 10ನೇ ಅನುಸೂಚಿಯ ಪ್ರಕಾರ ನಮ್ಮ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಸಭಾಪತಿಗಳು ಕ್ರಮ ಕೈಗೊಳ್ಬೇಕು ಕೈಗೊಳ್ಬೇಡ ಅನ್ನಕ್ಕೆ ಇವ್ರು ಯಾರು ಯಾರು ಹೈಕೋರ್ಟ್ ನಮಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ ನಮ್ಮ ಸ್ಪೀಕರ್ ಇರುವಂತ ಒಂದು ಅಧಿಕಾರ ಅದು ನಮ್ಮ ಅಧಿಕಾರನೇ ಚಲಾವಣೆ ಮಾಡಬೇಡ ಅಂತ ನೀವು ಯಾಕೆ ಹೇಳ್ತಾ ಇದ್ದೀರಿ ಹೈಕೋರ್ಟ್ ಅವರು ಯಾಕೆ ಹೈಕೋರ್ಟ್ ಈ ತರ ಹೇಳ್ತಾ ಇದಾರೆ ಅಂತೇಳಿ ಇವರು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರು ಸೊ ಇದ್ರ ಬಗ್ಗೆ ಇನ್ನು ನಾವು ಡೀಟೇಲ್ ಆಗಿ ಇಲ್ಲಿ ನೋಡ್ತಾ ಹೋಗ ಸೊ ಸೇಮ್ ಕರ್ನಾಟಕದಲ್ಲಿ ಏನಾಗಿತ್ತಲ್ಲ ಸೇಮ್ ಅದೇ ಆಗಿದೆ ಓಕೆ ಸೊ ಕರ್ನಾಟಕದಲ್ಲಿ ಏನಾಗಿತ್ತು ಸುಮಾರು 17 ಜನ ಏನು ಶಾಸಕರು ಬಿಜೆಪಿ ಪಕ್ಷಕ್ಕೆ ಹೋಗಿದ್ರು ಎಲ್ಲಿಂದ JDS ಪ್ಲಸ್ ಕಾಂಗ್ರೆಸ್ ಇಂದ ಇವ್ರು 17 ಜನ ಇಲ್ಲಿಗೆ ಹೋಗಿದ್ರು ಬಿಜೆಪಿ ಯಾವುದೇ ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸಡನ್ ಆಗಿ ಹೋದ್ರೆ ಅವ್ರದ್ದು ಅನರ್ಹತೆ ಆಗಿ ಆಗ್ತಾರೆ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಲೇಬೇಕು ಯಾರು ಮಾಡ್ಬೇಕು ನಮ್ಮ ಸ್ಪೀಕರ್ ಮಾಡ್ಬೇಕು ಸ್ಪೀಕರ್ ಮಾಡ್ಬೇಕು ಅದು ಅವ್ರಿಗೆ ಪವರ್ ಇರುತ್ತೆ ಸ್ಪೀಕರ್ ಇಸ್ ದ ಅಲ್ಟಿಮೇಟ್ ಅಥಾರಿಟಿ ಟು ಡಿಸೈಡ್ ದ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್ ಓಕೆ ಸೊ ಬೇಸ್ಡ್ ಆನ್ ದ ಆಂಟಿ ಡಿಫೆಕ್ಷನ್ ಲಾ ಸ್ಪೀಕರ್ ಮಾಡ್ಬೇಕು ನಮ್ಮಲ್ಲಿ ಏನ್ ಮಾಡ್ಬಿಟ್ರು ರಮೇಶ್ ಕುಮಾರ್ ಅವರು 17 ಜನ ಶಾಸಕರನ್ನ ಅನರ್ಹ ಮಾಡಿದ್ರು ಮತ್ತೆ ನೀವು ಕೇಳ್ಬೋದು ಸರ್ ಹೌದ್ರಿ ಮತ್ತೆ ಅವರಿಗೆ ನಾವು ಅಧಿಕಾರ ಕೊಟ್ಟಿದೆ ಸಂವಿಧಾನ ಅಧಿಕಾರ ಕೊಟ್ಟಿದೆ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಅನರ್ಹ ಮಾಡ್ಬೇಕು ಮಾಡಿದ್ರು ಬಟ್ ಈ 17 ಜನ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿದ್ರಲ್ಲ ಸರ್ ಮತ್ತೆ ಇವ್ರು ಯಾಕೆ ಹೋಗಿದ್ರು ಅವ್ರು ಯಾಕೆ ಹೋಗಿದ್ರು ಅಂತ ಇಲ್ಲಿ ರಮೇಶ್ ಕುಮಾರ್ ಅವರು
ಹದಿನೇಳು ಜನ ಶಾಸಕರನ್ನ ಅನರ್ಹ ಮಾಡಿ ಅಷ್ಟೇ ಬಿಟ್ಟಿದ್ರೆ ಅವ್ರು ಯಾರು ಸುಪ್ರೀಂ ಕೋರ್ಟ್ಗೆ ಹೋಗ್ತಿರ್ಲಿಲ್ಲ. ಬಟ್ ರಮೇಶ್ ಕುಮಾರ್ ಅವರು ತಮ್ಮ ಅಧಿಕಾರ ಚಲಾವಣೆ ಮಾಡಿ ಒಂದು ಸ್ಟೆಪ್ ಮುಂದೆ ಹೋದ್ರು. ಒಂದು ಸ್ಟೆಪ್ ಮುಂದೆ ಹೋಗಿ ಏನ್ ಮಾಡಿದ್ರು, ಮೂರು ವರ್ಷ ನೀವು ಯಾರು ಎಲೆಕ್ಷನ್ ಇಲ್ಲಕ್ ಬರಲ್ದಂಗೆ ಮಾಡಿಬಿಟ್ರು. ಮೂರು ವರ್ಷ ನೀವು ಯಾರು ಎಲೆಕ್ಷನ್ ಇಲ್ಲಕ್ ಬರಂಗಿಲ್ಲ, ಯಾರು ಹದಿನೇಳು ಜನ ಶಾಸಕರು ಯಾಕೆ ಮಾಡಿದ್ರು, ಅವರು ಈ ಪಕ್ಷಕ್ಕೆ ಹೋಗಿ ಅಲ್ಲಿ ಮತ್ತೆ ಈಗ ಎಲೆಕ್ಷನ್ ನಿಲ್ತಾರೆ ನಿಲ್ಬಾರ್ದು ಅಂತ ಮಾಡಿದ್ರು. ಬಟ್ ಈಗ ಇವ್ರು ಏನ್ ಮಾಡಿದ್ರು, ಹದಿನೇಳು ಜನ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ನಮ್ಮಲ್ಲಿ ಸ್ಪೀಕರ್ ಏನ್ ಮಾಡಿದಾರ, ಹದಿನೇಳು ಜನರನ್ನ ಅನರ್ಹ ಮಾಡಿದ್ದಾರೆ. ಕರೆಕ್ಟ್, ಸಂವಿಧಾನದ ಪ್ರಕಾರ ಹದಿನೇಳು ಜನರನ್ನ ಅನರ್ಹ ಮಾಡುವಂತ ಹಕ್ಕು ಸ್ಪೀಕರ್ಗೆ, ಅಂದ್ರೆ ಈಗ ಸದ್ಯ ರಮೇಶ್ ಕುಮಾರ್ ಅವ್ರಿಗಿದೆ, ಅವ್ರು ಮಾಡಿದಾರ, ಕರೆಕ್ಟ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಮೂರು ವರ್ಷ ನಮ್ಗೆ ಎಲೆಕ್ಷನ್ ನಿಲ್ಬೇಡ ಅಂತ ಹೇಳಕ್ಕೆ ಸ್ಪೀಕರ್ ಯಾರ ಅಧಿಕಾರ ಕೊಟ್ಟಿದಾರ? ಸ್ಪೀಕರ್ ತಮ್ಮ ವ್ಯಾಪ್ತಿ ಮೀರಿ ಅಧಿಕಾರ ಚಲಾವಣೆ ಮಾಡಿದ್ರು. ಆಕ್ಚುಲಿ ರಮೇಶ್ ಕುಮಾರ್ ಅವರು ತಮ್ಮ ಅಧಿಕಾರಕ್ಕೆ ಬರದೇ ಇರುವಂತದ್ದನ್ನ ಕೂಡ ಚಲಾವಣೆ ಮಾಡಿದ್ರು, ತಮ್ಮ ಅಧಿಕಾರದ ವ್ಯಾಪ್ತಿಯನ್ನ ಮೀರಿದ್ರು. ಅದಕ್ಕೆ ಇವ್ರು ಹದಿನೇಳು ಜನ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಹೇಳಿತು, ನೀವು ಹದಿನೇಳು ಜನರನ್ನ ಅನರ್ಹ ಮಾಡಿದಲ್ಲ, ಆ ಅನರ್ಹತೆ ಬಗ್ಗೆ ನಾವು ಹೇಳಂಗಿಲ್ಲ, ನೀವು ಅನರ್ಹರು, ಓಕೆ, ಸೊ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡಲೇಬೇಕು, ಯಾಕಂದ್ರೆ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ನೀವು ಹೋಗಿದ್ದೀರಿ. ಆದ್ರೆ ನಿಮಗೆ ಮೂರು ವರ್ಷ ಎಲೆಕ್ಷನ್ ನಿಲ್ಬೇಡ ಅಂತ ಏನ್ ಹೇಳಿದಾರಲ್ಲ ಸ್ಪೀಕರ್ ಅವರು, ಇದು ತಪ್ಪು. ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಸಂವಿಧಾನಾತ್ಮಕವಾಗಿ ಅವರಿಗೆ ಕೊಟ್ಟಂತ ಒಂದು ಪವರ್ ಅನ್ನ ದುರುಪಯೋಗ ಪಡಿಸ್ಕೊಂಡಿದಾರ, ಸೊ ಇದು ತಪ್ಪು ಅಂತೇಳಿ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಅನ್ನ ಕೊಟ್ಟರು. ಇದು ಕೇಸ್ ನಮ್ಮ ಕರ್ನಾಟಕದಲ್ಲಿ ಆಗಿತ್ತು. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು ಮತ್ತೆ ರಾಜಸ್ಥಾನಲ್ಲಿ ಆಗಿದ್ದು ಆಲ್ಮೋಸ್ಟ್ ಎರಡು ಸೇಮ್ ಅನ್ನ ಇದಾವ. ಬಟ್ ಕರ್ನಾಟಕದಲ್ಲಿ ಮೂರು ವರ್ಷ ಎಲೆಕ್ಷನ್ ನಿಲ್ಬೇಡ ಅಂತೇಳಿ ಯಾರು ಹೇಳಿದ್ರು, ಸ್ಪೀಕರ್ ಹೇಳಿದ್ರು. ಬಟ್ ಅಲ್ಲಿ ಸ್ಪೀಕರ್ ಇನ್ನು ಅನರ್ಹ ಮಾಡೇನೇ ಇಲ್ಲ, ಅವ್ರನ್ನ ಅನರ್ಹನೇ ಮಾಡ್ಬೇಡ ಅಂತೇಳಿ ಹೈಕೋರ್ಟ್ ತೀರ್ಪು ಕೊಟ್ಟು ಬಿಟ್ಟಿದೆ. ಹೈಕೋರ್ಟ್ ಹಿಂಗೆ ಹೇಳೋದು ಬಹುಶಃ ಇದು ಸರಿ ಅಲ್ಲ ಅಂತ ನಂದು ಒಂದು ವೈಯಕ್ತಿಕವಾದಂತ ಅಭಿಪ್ರಾಯ. ಯಾಕಂದ್ರೆ ಸ್ಪೀಕರ್ ಈಸ್ ಆಫ್ಟರ್ ಆಲ್ ಹೀ ಈಸ್ ಜಸ್ಟ್ ಎಕ್ಸಸೈಸಿಂಗ್ ಹೀಸ್ ಲೆಜಿಸ್ಲೇಟಿವ್ ಪವರ್ಸ್. ಅವ್ರಿಗೆ ಇರ್ತಕ್ಕಂತೆ ಶಾಸಕಾಂಗದ ಅಧಿಕಾರಗಳನ್ನ ಅವ್ರು ಬಳಸ್ತಾ ಇದ್ದಾರೆ. ಅದನ್ನ ತಡೆಯುವಂತ ಹಕ್ಕು ಯಾವುದೇ ಕೋರ್ಟ್ಗಳಿಗೆ ಬರುವುದಿಲ್ಲ. ಏನಾದರೂ ತಪ್ಪು ಮಾಡಿದಾಗ ಶಾಸಕಾಂಗ ಅಥವಾ ಕಾರ್ಯಾಂಗದ ವ್ಯಕ್ತಿಗಳು ತಪ್ಪು ಮಾಡಿದಾಗ ಅಲ್ಲಿ ಕೋರ್ಟ್ಗಳು ಬರ್ತಾ ಹೊರತು ತಮ್ಮ ಅಧಿಕಾರ ತಾವು ಚಲಾಯಿಸಬೇಕಾದಾಗ ಕೋರ್ಟ್ಗಳು ಬರೋದು ಅಷ್ಟು ಸರಿ ಅಲ್ಲ. ಸೊ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ನಾವು ನೋಡೋಣ. ಸುಪ್ರೀಂ ಕೋರ್ಟ್ ಇನ್ನೂ ಈ ಕೇಸನ್ನ ತಗೊಂಡಿಲ್ಲ, ಬಹುಶಃ ಸುಪ್ರೀಂ ಕೋರ್ಟ್ ಒಂದು ಎರಡು ಮೂರು ದಿವಸದೊಳಗಡೆ ಈ ಒಂದು ಕೇಸನ್ನ ತಗೊಂಡು ಒಂದು ಜಜ್ಮೆಂಟ್ ಅನ್ನ ಕೊಡ್ತೇವೆ. ಬಹುಶಃ ಅವರು 18 ಜನ ಏನೋ ಶಾಸಕರಿದ್ದಾರೆ ಅವರು, ಓಕೆ, ಆ 18 ಜನ ಶಾಸಕರನ್ನ ಅನರ್ಹ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಅವರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಕ್ಕೆ ಒಪ್ಪಿಗೆ ಬಹುಶಃ ಕೊಡ್ತಾರೆ, ಯಾಕಂದ್ರೆ ಅಕಾರ್ಡಿಂಗ್ ಟು ಆಂಟಿ ಡಿಫೆಕ್ಷನ್ ಲಾ ಅದು ಇದೆ. ಸೊ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇರೋದು ಏನಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಏನು. ಸೊ ಈಗ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ ಬಹುಶಃ ನಾಳೆ ನಮಗೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಕ್ವಶನ್ ಬರ್ತವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮಗೆ ಇಲ್ಲಿ ಡಿಟೇಲ್ ಆಗಿ ಹೇಳಿರ್ತೇನೆ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಇದನ್ನ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಳಗಡೆ ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಯಾವಾಗ ಕಾಯ್ದೆ ಬಂತು ಸರ್ ಇದು? ಸರ್, ಈ ಕಾಯ್ದೆ ಬಂದಿದ್ದು 1985 ಸರ್. ಈ ಒಂದು ಕಾಯ್ದೆ ಬಂತು 1985. ಮತ್ತೆ ಬಹಳ ಇಂಪಾರ್ಟೆಂಟ್ ಇದು, ಬಹಳಷ್ಟು ಸರಿ ಇದ್ರ ಮೇಲೆ ಈಗಾಗಲೇ ಕ್ವಶನ್ ಬಂದಿದೆ. ಸೊ ಇದು 52ನೇ ತಿದ್ದುಪಡಿ ಮಾಡಿ ತಗೊಂಬಂದು ಸಂವಿಧಾನಕ್ಕೆ 52ನೇ ತಿದ್ದುಪಡಿಯ ಮೂಲಕ ಈ ಒಂದು ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತೆಗೆದುಕೊಂಡು ಬಂದು. ಸರ್, ಮತ್ತೆ ಎಷ್ಟನೇ ಅನುಸೂಚಿ ಒಳಗಡೆ ಇರೋದು? ಇದು 10ನೇ ಅನುಸೂಚಿ ಒಳಗಡೆ ಇರುವಂತದ್ದು. ದಿಸ್ ಇಸ್ ದಿ 10th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಈ ಕಾಯ್ದೆಗೆ 1985 ತಗೊಂಬಂದ್ರು, 52ನೇ ತಿದ್ದುಪಡಿಯನ್ನು ಮಾಡಿದ್ರು. ಸೊ 10ನೇ ಅನುಸೂಚಿಯನ್ನ ಆಡ್ ಮಾಡಿದ್ರು. ಮತ್ತೆ ಇದಾದ್ಮೇಲೆ ಒಮ್ಮೆ ತಿದ್ದುಪಡಿ ಮಾಡೇ ಇಲ್ಲ ಸರ್ ಇಲ್ಲಿವರೆಗೆ 2020 ಹಂಗೇನಿಲ್ಲ ಮಾಡಿದ್ರು. 2003 91ನೇ ತಿದ್ದುಪಡಿಯನ್ನ ಕೂಡ ಮಾಡಿದ್ರು. ಅಂದ್ರೆ ಟೈಮ್ ಟು ಟೈಮ್ ಇದಕ್ಕೆ ಕೆಲವೊಂದು ತಿದ್ದುಪಡಿಗಳನ್ನ ಕೂಡ ಮಾಡ್ತಾ ಬರ್ತಾ ಇದ್ರು. ಮತ್ತೆ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಾಗ, ಕಾಯ್ದೆ ಜಾರಿಗೆ ಬಂದಾಗ ಭಾರತದ ಪ್ರಧಾನಿ ಯಾರಾಗಿದ್ರು? ರಾಜೀವ್ ಗಾಂಧಿ ಅವರಾಗಿದ್ರು. ರಾಜೀವ್ ಗಾಂಧಿ ಭಾರತದ 7ನೇ ಪ್ರಧಾನಮಂತ್ರಿ. ಇದು ಬಹಳ ಇಂಪಾರ್ಟೆಂಟ್. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ರು? ಸರ್, ರಾಜೀವ್ ಗಾಂಧಿ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 2019 IAS ಪ್ರಿಲಿಮ್ಸ್ ಅಲ್ಲಿ ಸೇಮ್ ಕ್ವಶನ್ ಅನ್ನೇ ಕೇಳಿದಾರ. ಓಕೆ, ಅವಾಗೂ ಕೂಡ ಕರ್ನಾಟಕದ ವಿಷಯವಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಕರ್ನಾಟಕ ಪಾಲಿಟಿಕ್ಸ್ ಇತ್ತು, ಬಟ್ ಕ್ವಶನ್ ಬಂದಿದ್ದು ಪಾಲಿಟಿ ರಿಲೇಟೆಡ್ ಬಂದಿತ್ತು. ಸೊ ಇದ್ರ ಮೂಲಕ ನೀವು ಗೊತ್ತಿರಬೇಕು, ಪಾಲಿಟಿ ಇರಲಿ, ಹಿಸ್ಟ್ರಿ ಇರಲಿ, ಜಿಯೋಗ್ರಫಿ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಅದ್ರ ಮೇಲೆ ಏನೋ ಕ್ವಶನ್ ಬರ್ತಾ ಇದಾವ ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಸರ್ಟನ್ ಲಿಂಕ್ ವಿತ್ ದ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಒಳಗಡೆ ಏನಾದರೂ ಲಿಂಕ್ ಇದ್ದಾಗ ಮಾತ್ರ ಇಂಥ ಕ್ವಶನ್ಗಳು ಬರ್ತಿರ್ತವೆ. ಇನ್ನು ನಾವು ಈ ಪಕ್ಷಾಂತರ ಕಾಯ್ದೆ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾವು ನೋಡಿದೀವಿ ಅಂತಂದ್ರೆ ಈ ಕಾಯ್ದೆಯ ಪ್ರಕಾರ ಸಂಸತ್ತು ಅಥವಾ ಶಾಸನಸಭೆಯ ಸದಸ್ಯರು, ನಮ್ಮ ಸಂಸತ್ತಿನ MPಗಳಿರ್ಬೋದು ಅಥವಾ ಶಾಸನಸಭೆಯೊಳಗಡೆ MLA ಇರ್ಬೋದು, MLCಗಳಿರ್ಬೋದು, ಇವರು ಈ ಕೆಳಕಂಡ ಕಾರಣಗಳಿಂದ ಅನರ್ಹಗೊಳ್ಳುವವರು.
ಇವರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕು. ಯಾರೇ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರಲಿ ಅಥವಾ ಒಬ್ಬ ಎಂ ಎಲ್ ಎ ಇರಲಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರಲಿ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್, MLA MLC MP ಇವರನ್ನ ಅನರ್ಹಗೊಳಿಸಬೇಕು, ತಮ್ಮ ಸ್ಥಾನದಿಂದ ಅನರ್ಹಗೊಳಿಸಬೇಕಂತಂದ್ರೆ ಇವರಿಗೆ ಕೆಲವೊಂದು ಕಂಡೀಷನ್ಗಳಿದೆ. ಯಾವ ಕಾಯ್ದೆ ಒಳಗಡೆ? ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗಡೆ. ಸರ್, ಏನು ಕಂಡೀಷನ್ ಅದು? ಫಸ್ಟ್ ಕಂಡೀಷನ್ ಏನಂತಂದ್ರೆ, ಇವರು ಆಯ್ಕೆಯಾದ ಪಕ್ಷದ ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ. ಈಗ ಫಾರ್ ಎಕ್ಸಾಂಪಲ್, ಎಕ್ಸ್ ಮತ್ತು ವೈ ಎನ್ನುವಂಥ ಒಂದು ಪಕ್ಷ ಇದೆ. ಈ ಪಕ್ಷದೊಳಗಡೆ, ಈ ಎಕ್ಸ್ ಪಕ್ಷದೊಳಗಡೆ ಒಬ್ಬನು ವ್ಯಕ್ತಿ ಇದನ್ನು ಈಗಾಗಲೇ ಏನು, ಇವನಿಗೆ ಏನಾಗ್ತದೆ, ಸ್ವಲ್ಪ ದಿವಸ ಆದಮೇಲೆ ಯಾಕೋ ಎಕ್ಸ್ ಪಕ್ಷದ ಸಿದ್ಧಾಂತಗಳು ಹಿಡಿಸೋದಿಲ್ಲ, ಅವನಿಗೆ ಆ ಪಕ್ಷವನ್ನು ಬಿಡಬೇಕನ್ನಿಸ್ತದೆ. ಇವನು ಈ ಪಕ್ಷವನ್ನು, ಎಕ್ಸ್ ಅನ್ನುವಂಥ ಪಕ್ಷವನ್ನು ಬಿಟ್ಟು ಅವನು ವೈ ಪಕ್ಷಕ್ಕೆ ಹೋಗ್ಲಿ ಅಥವಾ ಬೇಕಂದ್ರೆ ಸ್ವತಂತ್ರ ಅಭ್ಯರ್ಥಿ, ಎಕ್ಸ್ ಪಕ್ಷವನ್ನು ಯಾವಾಗ ಬಿಡ್ತಾನ, ಅವನು MLA ಅವತ್ತಿನಿಂದ ಸರ್ ಕ್ಯಾನ್ಸಲ್ ಆಯ್ತು, ಅವನ ಸೀಟ್ ಕ್ಯಾನ್ಸಲ್ ಆಯ್ತು. ಅವನೊಂದು ಯಾವುದೋ ಊರಿಂದ RS ಬಂದಿರ್ತಾನೆ, ಯಾವುದು ABC ಅನ್ನುವಂಥ ಊರಿಂದ ಅವನು MLA ಆಗಿರ್ತಾನ, ಯಾವಾಗ ಪಕ್ಷವನ್ನು ಬಿಡ್ತಾನ ಅವಾಗ ABC ಊರಿನ MLA ಅವನು ಆಗಿರೋದಿಲ್ಲ. ಮತ್ತೆ ಮುಂದೆ ಹೆಂಗೆ ಸರ್? ಮುಂದೆ ಹೆಂಗಂತಂದ್ರೆ, 6 ತಿಂಗಳೊಳಗಡೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗ, ಅಲ್ಲಿ ಒಂದು ಚುನಾವಣೆಯನ್ನ ನಡೆಸ್ತದೆ. ಅಂದ್ರೆ ತಮ್ಮ ಅನರ್ಹತೆ, ಡಿಸ್ಕ್ವಾಲಿಫಿಕೇಶನ್ ಫ್ರಮ್ ದ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಾಜ್ಯ ವಿಧಾನಸಭೆಯ ಸ್ಥಾನಮಾನವನ್ನ ಕಳೆದುಕೊಳ್ತಾರ. ಅದಕ್ಕಾಗಿ ಪಕ್ಷವನ್ನ ಚೇಂಜ್ ಮಾಡತಕ್ಕದ್ದಲ್ಲ, ಪಕ್ಷ ಚೇಂಜ್ ಮಾಡಬಾರದು, ಕುದುರೆ ವ್ಯಾಪಾರ, ಹಾರ್ಸ್ ಟ್ರೇಡಿಂಗ್ ನಡಿಬಾರದು, ಇಂಥವೆಲ್ಲ ಕಾರಣಗಳಿಂದ ಇದನ್ನ ಬ್ಯಾನ್ ಮಾಡಿದ್ರು. ಯಾವಾಗಿದ್ರು ಒಂದು ಪಕ್ಷದಿಂದ, ಓಕೆ, ಸೊ ಎಕ್ಸ್ ಅನ್ನುವಂತ ಪಕ್ಷದಿಂದ ವೈ ಅನ್ನುವಂಥ ಪಕ್ಷಕ್ಕೆ ಶಾಸಕರು ಜಿಗಿಬಾರದು. ಅದಕ್ಕಾಗಿನೇ ಇದು ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮಾಡಿದ್ದಾರೆ. ಯಾಕೆ? ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಎಕ್ಸ್ ಅನ್ನುವಂಥ ಪಕ್ಷವನ್ನು ಬಿಟ್ಟು ವೈ ಪಕ್ಷಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಯಾಕೆ ಹೋಗ್ತಾನೆ? ಅವನು ಸಮಾಜ ಸೇವೆ ಮಾಡೋಕ್ಕಂತೂ ಹೋಗೋದಿಲ್ಲ. ಸಮಾಜ ಸೇವೆ ಮಾಡ್ಬೇಕಂದ್ರೆ ಹೊರಗಿದ್ಕೊಂಡನೇ ಮಾಡ್ಬೋದು. ಅವ್ನು ಹೋಗ್ತಾ ಇದ್ದಾನೆ ಅಂತಂದ್ರೆ ಅವ್ನು ಏನೋ ಒಂದು ದುಡ್ಡಿನ ಆಮಿಷ ಕೇಳ್ತಾ ಇದ್ದಾರ, ದುಡ್ಡು ಅಧಿಕಾರದ ಆಮಿಷ ಕೊಡ್ತಾ ಇದ್ದಾರೆ. ಮತ್ತೆ ಈ ವೈ ಅನ್ನುವಂಥ ಪೊಲಿಟಿಕಲ್ ಪಾರ್ಟಿಯವರು ಇವನಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತಂದ್ರೆ ಇವ್ರೇನು ಕಷ್ಟಪಟ್ಟು ದುಡ್ಡು ತೊಗೊಂಬಂದಿರೋದಿಲ್ಲ, ಭ್ರಷ್ಟಾಚಾರ ಮಾಡನೇ ತೊಗೊಂಬಂದಿರ್ತಾರೆ. ಸೊ ಈಗ ಈ ತರ ಎಲ್ಲರನ್ನೂ ಇವರು ಶಾಸಕರನ್ನ ಕೊಂಡ್ಕೊಳಕತ್ತಿರಂದ್ರೆ ನಾಳೆ ಇವ್ರು ಇನ್ನೂ ಹೆಚ್ಚು ಭ್ರಷ್ಟಾಚಾರ ಮಾಡ್ಕೋತಾರೆ, ಇನ್ನೂ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾರೆ. ಯಾಕಂತಂದ್ರೆ ಇನ್ನೂ ಹೆಚ್ಚು ಶಾಸಕರನ್ನ ನಾವು ಕೊಂಡ್ಕೋಬೇಕು, ನಾವು ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡ್ಬೇಕು. ಸೊ ಎಲ್ಲಾ ದೃಷ್ಟಿಯಿಂದ ಸರ್ ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಅದಕ್ಕೆ ಇವೆಲ್ಲ ಆಗಬಾರ್ದಂತೇಳಿ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರ ಈ ಒಂದು ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ, ನೀವು ದುಡ್ಡು ಕೊಡ್ರಿ ಬೇಕಾದ್ರೆ ಬಿಡ್ರಿ, ಇನ್ನೊಂದು ಪಕ್ಷಕ್ಕೆ ಬರೋದ್ರೊಳಗಡೆ ಅವ್ರ ಅನರ್ಹತೆ ಆಗ್ಬಿಡ್ಬೇಕಂತೇಳಿ ಲಾ ಅನ್ನು ಮಾಡಿದ್ರು. ಈ ಆಂಟಿ ಡಿಫೆಕ್ಷನ್ ಲಾ ಎದಕ್ಕೆ ಮಾಡಿದಾರೆ ಅನ್ನೋಂತ ಒಂದು ಮೇನ್ ಇಂಟೆನ್ಷನ್ ನಿಮಗೆ ಗುರುತಾಯ್ತು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್, ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅಥವಾ ಮತ ಚಲಾಯಿಸಲು ನಿರಾಕರಿಸಿದರೆ ಸರ್ ಅಂಥವ್ರನ್ನು ಕೂಡ ಅನರ್ಹಗೊಳಿಸಬಹುದು. ಈಗ ಎಕ್ಸ್ ಅನ್ನುವಂತ ಒಂದು ಪಕ್ಷದಿಂದ ಎ ಅನ್ನುವಂತ ವ್ಯಕ್ತಿ ಸರ್ ಆರಿಸೋಗಿದಾನಂತಂದ್ರೆ ನಾಳೆ ಯಾವುದೋ ಮತ ಹಾಕ್ಬೇಕಾಗಿದೆ. ಎಕ್ಸ್ ಅನ್ನುವಂತ ಪಕ್ಷದವರು ಈ ಒಂದು ಯಾವುದೋ ಒಂದು ಕಾಯ್ದೆ ಇರ್ತೈತಿ, ಯಾವುದು ಫಾರ್ ಎಕ್ಸಾಂಪಲ್ GST ಕಾಯ್ದೆ ಇರ್ಬೋದು ಅಥವಾ ತ್ರಿವಳಿ ತಲಾಖ್ ಕಾಯ್ದೆ ಇರ್ಬೋದು, ಇದಕ್ಕೆ ಸೈನ್ ಮಾಡ ಅಂತ ಹೇಳಿರ್ತಾರೆ. ಸೈನ್ ಮಾಡಂತ ಪಕ್ಷ ಹೇಳಿದ್ರು ಇವರು ಪಕ್ಷಕ್ಕೆ ವಿರೋಧವಾಗಿ ಸೈನ್ ಮಾಡ್ಲಿಲ್ಲ ಅಥವಾ ಸೈನ್ ಮಾಡೋ ದಿವಸ ಸರ್ ಮುದ್ದಾಮಾಗಿ ಬರಲಿಲ್ಲ, ಹಾಜರಾತಿ ಕೊಡ್ಲಿಲ್ಲ ಅಂತಂದ್ರೆ ಪಕ್ಷದವರು ಸರ್ ಇವ್ರನ್ನ ತೆಗಿಬಹುದು. ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಪಕ್ಷಕ್ಕೆ ಬದ್ಧವಾಗಿರಬೇಕು, ಪ್ರತಿಯೊಬ್ಬರು ಒಂದೊಂದು ಹೇಳ್ಕೊಂತ ಹೋದ್ರೆ ಸರ್ ಪಕ್ಷ ಮುಂದೆ ಹೋಗೋದಿಲ್ಲ ಅನ್ನೋದು ಇಲ್ಲಿ ವ್ಯಕ್ತವಾದಂತ ವಿಚಾರ. ಇನ್ನ ನೆಕ್ಸ್ಟ್, ಒಂದು ಪಕ್ಷದ ಟಿಕೆಟ್ ಪಡೆದು ಆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆಯಾದ ಸದಸ್ಯರು ಬೇರೆ ಪಕ್ಷವನ್ನ ಸೇರಿದರು. ಈಗ ಎಕ್ಸ್ ಅನ್ನುವಂಥ ಪಕ್ಷದ ಟಿಕೆಟ್ ಪಡೆದು ಅಭ್ಯರ್ಥಿಯಾಗಿ MLA ಅಥವಾ MP ಆಗಿ ಒಮ್ಮೊಮ್ಮೆಲೆ ನೀವು ವಾಯು ಪಕ್ಷಕ್ಕೆ ಹೋದ್ರಿ ಅಂತಂದ್ರೆ ನೀವು ಎಕ್ಸ್ ಪಕ್ಷದ ಸದಸ್ಯತ್ವವನ್ನು ಕಳ್ಕೊತೀರಿ. ಈಗ ಇದೇ ಆಗಿದ್ದು ಕರ್ನಾಟಕದಲ್ಲಿ ಕೂಡ, ಇದೇ ಆಗಿದ್ದು ರಾಜಸ್ಥಾನದಲ್ಲಿ ಕೂಡ, ಇದೇ ಆಗಿದ್ದು ಯಾವುದೇ ರಾಜಕೀಯ ಪಕ್ಷ ಇರಲಿ, ಒಮ್ಮೆ ಆ ರಾಜಕೀಯ ಪಕ್ಷದ ಟಿಕೆಟ್ ತಗೊಂಡು ಆರಿಸಿ ಬಂದು ಮಿನಿಸ್ಟ್ರು MLAನೋ ಏನೋ ಒಂದಾಗಿ ನೆಕ್ಸ್ಟ್ ಇನ್ನೊಂದು ಪಕ್ಷಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಹೋಗಬಹುದು, ಬ್ಯಾಡ್ ಅಂತ ಯಾರು ಹೇಳೋದಿಲ್ಲ. ಬಟ್ ಹೋಗ್ಬೇಕಾದಾಗ ಪಕ್ಷದ ಸದಸ್ಯತ್ವನು ಮುಗಿತೈತಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸರ್ ಈ ಒಂದು ಹುದ್ದೆ ಕೂಡ ಹೋಗುವಂಥದ್ದು. ನೆಕ್ಸ್ಟ್, ಇದು ಆಯ್ಕೆ ಆದವ್ರಿಗೆ. ಇನ್ನು ಇವ್ರಿಗೆ ಹೆಂಗೆ ನಾಮಿನೇಷನ್, ನಾಮಿನೇಟ್ ಆದವ್ರಿಗೆ ನಾಮಕರಣಗೊಂಡ ಸದಸ್ಯರಿಗೆ 6 ತಿಂಗಳ ಕಾಲಾವಕಾಶ ಇರ್ತದೆ. ಓಕೆ, ಸೊ 6 ತಿಂಗಳ ನಂತರ ಯಾವುದಾದರೂ ಪಕ್ಷವನ್ನು ಸೇರಿದರೂ ಸದಸ್ಯತ್ವ ಅನುರ್ಜಿತ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಗ MP ಆಗಿದ್ದಾರೆ ಸರ್, ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ ಒಬ್ರು MP ಆಗಿದ್ದಾರೆ. ಈಗ ನಮ್ಮಲ್ಲಿ ಮಂಡ್ಯದಿಂದ ಸರ್ ಸುಮಲತಾ ಅವ್ರನ್ನ ತಗೊಳ್ಳೋದು. ಇಲ್ಲಿ ನಾನು ಎಕ್ಸಾಂಪಲ್ ನಿಮಗೆ ಅರ್ಥ ಆಗ್ಲಿ ಅಂತ ತಗೋತಾ ಇರೋದು ಹೊರತು ಬೇರೆ ಯಾವುದೇ ಉದ್ದೇಶಗಳು ಇರುವುದಿಲ್ಲ. ಸೊ ಇಲ್ಲಿ ಈಗ ಸುಮಲತಾ ಸರ್ ಮಂಡ್ಯದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದೆ. ಅವರು BJPನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಯಾವುದೇ ಪಕ್ಷನೂ ಅಲ್ಲ. ಈಗ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಆಯ್ಕೆ ಆಗಿದ್ದಾರೆ.
ಸೊ ಅವರು ಯಾವುದೇ ಪಕ್ಷ ಕಾಂಗ್ರೆಸ್ಗೆ ಸೇರ್ಕೊಳ್ಳಿ ಅಥವಾ ಬಿ ಜೆ ಪಿಗೆ ಸೇರ್ಕೊಳ್ಳಿ ಆರು ತಿಂಗಳ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಆರು ತಿಂಗಳಲ್ಲಿ ಅವರು ಪಕ್ಷೇತರ ಇದ್ದವ್ರು ಈ ಒಂದು ಪಕ್ಷ ಅಥವಾ ಈ ಪಕ್ಷಕ್ಕೆ ಸೇರ್ಕೊಂಡ್ರಂದ್ರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗೋದಿಲ್ಲ. ಬಟ್ ಆರು ತಿಂಗಳಾದ್ಮೇಲೆ ಏನಾದರೂ ಅವ್ರು ಯಾವುದೇ ಪಕ್ಷಕ್ಕೆ ಸೇರ್ತೀನಂದ್ರೂ ಕೂಡ ಸೊ ಈ ಒಂದು ಎಂ ಪಿ ಸೀಟು ಹೋಗ್ತದೆ, ಮತ್ತೊಮ್ಮೆ ಅವರು ಆರಿಸಬಾರ್ದು. ಇದು ಯಾರಿಗೆ? ನಾಮಕರಣಗೊಂಡ ಸದಸ್ಯರು. ಫಾರ್ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಅವ್ರನ್ನ ರಾಜ್ಯಸಭೆಗೆ ನಾಮಕರಣ ಮಾಡಿದ್ರು, ಸೊ ಅವರು ಕೂಡ ಅದೇ ಥರ ನಾಮಕರಣಗೊಂಡ ಸದಸ್ಯರು ಮತ್ತು ಪಕ್ಷಾಂತರ ಪಕ್ಷೇತರವಾಗಿ ಯಾರು ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರಲ್ಲ, ಇಬ್ಬರಿಗೂ ಈ ರೂಲ್ಸ್ ಇಲ್ಲಿ ಅಪ್ಲೈ ಆಗುವಂಥದ್ದು. ಸೊ ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ಇಲ್ಲಿ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ, ಇಲ್ಲಿ ನಾಮಕರಣಗೊಂಡ ಸದಸ್ಯರು ಬಂದಿದ್ದಾರೆ. ಇನ್ನು ನೆಕ್ಸ್ಟ್, ಮತ್ತೆ ಯಾರಿಗೆ ಇದು ಅನ್ವಯ ಆಗೋದಿಲ್ಲ? ಇದು ಯಾರಿಗೆ ಅನ್ವಯ ಆಗೋದಿಲ್ಲ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನುವಂತ ಒಂದು ಪಾರ್ಟಿ ಇದೆ, ವೈ ಅನ್ನುವಂತ ಪಾರ್ಟಿ. ಈಗ ಎಕ್ಸ್ ಪಾರ್ಟಿಯಿಂದ ವೈ ಪಾರ್ಟಿಗೆ ಶಾಸಕರು ಹೋದ್ರೆ ಅಂತಂದ್ರೆ ತಮ್ಮ ಓಕೆ ಸೊ ಶಾಸಕ ಸ್ಥಾನಮಾನವನ್ನು ಕಳ್ಕೊತಾರೆ. ಮತ್ತೆ ಇವರು ಎಕ್ಸ್ ಪಾರ್ಟಿಯಿಂದ ವೈ ಪಾರ್ಟಿಗೆ ಸರ್ ತಮ್ಮ ಶಾಸಕ ಸ್ಥಾನಮಾನವನ್ನ ಕಳ್ಕೊಳ್ಳಲಾರದೆ ಹೆಂಗ್ ಹೋಗ್ಬೇಕು ಸರ್? ಕಳ್ಕೊಳ್ಳಲಾರದೆ ಹೋಗಕ್ಕೂ ಒಂದು ಕಾನೂನಿನಲ್ಲಿ ಅವಕಾಶ ಇದೆ. ಹೆಂಗಂತಂದ್ರೆ 2/3 ಜನ ಹೋಗ್ಬಿಡ್ಬೇಕು, 2/3 ಮೆಂಬರ್. ಈಗ ಈ ಪೊಲಿಟಿಕಲ್ ಪಾರ್ಟಿ ಒಳಗಡೆ 100 ಜನ ಇದ್ದಾರೆ ಸರ್, ಅಂದ್ರೆ 2/3 ಬರಬೇಕು. ಓಕೆ ಸೊ ಇಲ್ಲಿ ಎಷ್ಟಾಯ್ತು? 33.33 ಆಯ್ತು. ಸೊ 33.33 ಆಯ್ತು, ಇಂಟು 2 ಅಂತಂದ್ರೆ 66.66 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 67. ಈ ಎಕ್ಸ್ ಪಾರ್ಟಿ ಒಳಗೆ ಇದ್ದವರನ್ನೇ 100 ಮಂದಿ, ಅದ್ರಾಗ 67 ಮಂದಿ ವೈಗನೆ ಹೋಗ್ಬಿಟ್ರು ಅಂತಂದ್ರೆ ಇವ್ರದ್ದು ಯಾರ್ದು ಶಾಸಕ ಸ್ಥಾನಮಾನ ಹೋಗೋದಿಲ್ಲ. ಇದನ್ನೇನಂತ ಕರಿತಾನೋ, ಪಕ್ಷಾಂತರ ಅಂತ ಕರೆಯಂಗಿಲ್ಲ, ಪೊಲಿಟಿಕಲ್ ಪಾರ್ಟಿ ಮರ್ಜರ್ ಅಂತ ಕರಿತೀವಿ. ಎರಡು ರಾಜಕೀಯ ಪಕ್ಷಗಳು ವಿಲೀನವಾದವು ಅಂತ ಕರಿತೀವಿ. ಇದು ನಮ್ಮ ಯಡಿಯೂರಪ್ಪನವರ ಕಾಲದೊಳಗಡೆ KJP ಮತ್ತೆ BJP ನಡುವೆ ಇಂಥ ಕೆಲವೊಂದು ಘಟನೆಗಳು ಆಗಿದ್ದು. ಸೊ ಇದು ನಿಮ್ಗೆ ಗೊತ್ತಾಯ್ತಂತ ನನ್ನ ಒಂದು ಭಾವನೆ. ಇನ್ನು ನೆಕ್ಸ್ಟ್, ಇನ್ನೊಂದು ಸಂದರ್ಭ, ಹಿಂಗೆ ನೀವು ಟೋಟಲ್ 2/3 ಸದಸ್ಯರು ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋದ್ರೆ ಅಂದ್ರೆ ಮುಗಿಸಿ, ಅಲ್ಲಿ ಯಾವ ಪಕ್ಷಾಂತರನೂ ಏನೂ ಅಪ್ಲೈ ಆಗೋದಿಲ್ಲ. ಅಂದ್ರೆ 100/67 ಮಂದಿನ ಬಿಟ್ಟೊಂಟಾರ ಅಂತಂದ್ರೆ 67 ಮಂದಿ ತಪ್ಪಲ್ಲ, ಈ ಪೊಲಿಟಿಕಲ್ ಪಾರ್ಟಿ ಒಳಗಡೆ ಏನೋ ಮಿಸ್ಟೇಕ್ ಆಯ್ತಂತೇಳಿ ನಮ್ಮ ಸಂವಿಧಾನ ತಿಳ್ಕೊಳ್ತದೆ. ನೆಕ್ಸ್ಟ್, ಲೋಕಸಭೆ ವಿಧಾನಸಭೆ ಸಭಾಪತಿಗಳು, ಉಪಸಭಾಪತಿಗಳು, ರಾಜ್ಯಸಭಾ ಉಪಾಧ್ಯಕ್ಷರು, ವಿಧಾನ ಪರಿಷತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಈ ಎಲ್ಲಾ ಸ್ಥಾನಗಳಿಗೆ ಹೋಗ್ಬೇಕಾದಾಗ ಪಕ್ಷಕ್ಕೆ ರಾಜೀನಾಮೆ ನೀಡೇನೆ ಹೋಗ್ತಾರೋ. ಬಟ್ ಅಲ್ಲಿ ಪಕ್ಷಕ್ಕೆ ರಾಜೀನಾಮೆ ನೀಡ್ತಾರ, ಮತ್ತೆ ಅವ್ರು ವಾಪಸ್ಸು ಆ ಪಕ್ಷಕ್ಕೆ ಬಂದ ಆ ಒಂದು ಹುದ್ದೆ ತ್ಯಜಿಸಿದ ಮೇಲೆ ಮತ್ತೆ ಅದೇನದು ಅವ್ರಿಗೆ ಅದು ಬರ್ತಾ ಹೋಗುದು. ನೆನ್ಪಿಟ್ಕೊಂಡ್ರೆ ಈಗ ಯಾರೋ ಒಬ್ರು ನಮ್ಮ ಲೋಕಸಭೆ ಒಳಗಡೆ ಯಾರಿದಾರ, ಸ್ಪೀಕರ್ ಇದ್ದಾರೆ. ಈಗ ಸ್ಪೀಕರ್ ಯಾವ ಪಕ್ಷದವ್ರು ಇದ್ದಾರೆ ಸರ್? BJP ಅವ್ರು ಇದ್ದಾರೆ. ಸೊ ಅವರು ಸ್ಪೀಕರ್ ಆಗ್ಬೇಕಂದ್ರೆ BJP ಪಕ್ಷದ ಒಂದು ಓಕೆ ಸೊ ಶಾಸಕ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟನೆ ಇಲ್ಲಿಗೆ ಹೋಗ್ತಾರೆ. ಯಾವಾಗ ಅವರು ಸ್ಪೀಕರ್ ಹುದ್ದೆಯಿಂದ ಸರ್ ಕೆಳಗೆ ಇಳಿತಾರಲ್ಲ, ಅವಾಗ ಆಟೋಮೆಟಿಕಲಿ ಮತ್ತೆ BJP ಯ ಒಂದು ಸದಸ್ಯ ಸ್ಥಾನವನ್ನು ಬರ್ತದೆ. ಯಾಕಂದ್ರೆ ಇದೊಂದು ನ್ಯೂಟ್ರಲ್ ಪೋಸ್ಟ್, ಇಲ್ಲಿ ಹೋಗ್ಬೇಕಾದಾಗ ಅಧಿಕೃತವಾಗಿ ಯಾವುದೇ ಒಂದು ಪಕ್ಷದ ಸದಸ್ಯತ್ವ ಇರಬಾರ್ದಂತ ರೂಲ್ಸ್ ಇದೆ. ಸೊ ಹಂಗಾಗಿ ಅದನ್ನು ಕೂಡ ಮೇಂಟೈನ್ ಮಾಡೋದು. ಸೊ ಎರಡು ಕೇಸ್ಗಳಲ್ಲಿ ನಮಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗೋದಿಲ್ಲ. ಸೊ ಈಗ ಕರ್ನಾಟಕದಲ್ಲಾಗಿದ್ದು, ರಾಜಸ್ಥಾನದಲ್ಲಾಗಿದ್ದು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದು ಆ್ಯಂಟಿ ಡಿಫೆಕ್ಷನ್ ಲಾ. ಆ್ಯಂಟಿ ಡಿಫೆಕ್ಷನ್ ಲಾ ಯಾವಾಗ ಬಂತು? ಆ್ಯಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಉದ್ದೇಶಗಳೇನು, ಯಾವಾಗದು ಅಪ್ಲೈ ಆಗ್ತದೆ, ಯಾವಾಗದು ಅಪ್ಲೈ ಆಗೋದಿಲ್ಲ, ಅದಕ್ಕೆ ಕೆಲವೊಂದು ಉದಾಹರಣೆಗಳ ಸಮೇತ ನಾನು ಇಲ್ಲಿ ಹೇಳಿದ್ದೀನಿ. ಬಟ್ ಒಂದು ನೆನಪಿರಲಿ, ಇಲ್ಲಿ ಉದಾಹರಣೆಗಳನ್ನ ಹೇಳಬೇಕಾದಾಗ ನಾನು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಕೆಲವು ಉದಾಹರಣೆಗಳನ್ನ ತೆಗೆದುಕೊಂಡಿದ್ದು ನಿಮಗೆ ಅರ್ಥ ಆಗಲಿ ಅನ್ನುವಂಥ ಉದ್ದೇಶ ಮಾತ್ರ. ಓಕೆ ಸೊ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಯಾವುದೇ ಮಾತುಗಳನ್ನ ಇಲ್ಲಿ ಆಡೋದಿಲ್ಲ, ಅದು ತಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಕ್ಕೆ ಸಾಧ್ಯ ಇರಬೇಕು. ಇದರ ಜೊತೆಗೆ ಈ ಕಾಯ್ದೆಯ ಅನ್ವಯ, ಮತ್ತೆ ಸರ್ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ, ಯಾರನ್ನಾದ್ರೂ ಅನರ್ಹಗೊಳಿಸ್ಬೇಕಂತಂದ್ರೆ ಯಾರು ಮಾಡ್ತಾರೆ ಸರ್? ಪೂರ್ತಿ ಇದನ್ನ ಸಭಾಪತಿಗಳು ಮಾಡುವಂಥದ್ದು. ನಮ್ಮ ಲೋಕಸಭಾ ಸ್ಪೀಕರ್, ಹೀಸ್ ಡಿಸಿಷನ್ ಇಸ್ ಫೈನಲ್, ಅವರೇ ತಗೋತಾರೆ. ಬಟ್ ಸಭಾಪತಿಗಳ ನಿರ್ಧಾರ ಕೊನೆದು, ಆದರೂ ಕೂಡ ಆ ಒಂದು ನಿರ್ಧಾರವನ್ನ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು, ಪ್ರಶ್ನೆಯನ್ನ ಮಾಡಬಹುದು. ಆಮೇಲೆ ನೀವು ಇನ್ನೊಂದು ಕೇಳಬಹುದು, ಕೆಲವು ಜನ ಶಾಸಕರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ 1980s ಸರ್, ಅವ್ರೇನ್ ಕೇಳ್ತಾರೆ ಅಂತಂದ್ರೆ, ಸರ್ ನಾವು ಎಕ್ಸ್ ಅನ್ನುವಂತ ರಾಜಕೀಯ ಪಕ್ಷದಲ್ಲಿದ್ದೀವಿ, ವೈ ಅನ್ನುವಂತ ರಾಜಕೀಯ ಪಕ್ಷಕ್ಕೆ ಹೋಗ್ಬೇಕು ಮಾಡಿದ್ವಿ, ನಮಗೆ ಎಲ್ಲಿ ಬೇಕಲ್ಲಿ ಹೋಗ್ತೀವಿ ಸರ್, ನೀವು ಯಾರು ಅದನ್ನ ಕೇಳೋರು? ಸೊ ನಮ್ಗೆ ಬೇಕಾದ್ರೆ ಎಕ್ಸ್ ಒಳಗಡೆ ಇರ್ತೀವಿ, ಬೇಡಂದ್ರೆ ಹೋಗ್ತೀವಿ. ನಮ್ಗೆ 19ನೇ ವಿಧಿ ಒಳಗಡೆ ವಾಕ್ ಸ್ವಾತಂತ್ರ್ಯ ಇದೆ, ನಮ್ಮ ಆತ್ಮ ಸಾಕ್ಷಿ ಸ್ವಾತಂತ್ರ್ಯ ಇದೆ, ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು, ರೈಟ್ ಟು ಫ್ರೀಡಮ್ ಆಫ್ ಫ್ರೀ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಬಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್ ನಿಮ್ಗೆ ಎಲ್ಲ ಸ್ವಾತಂತ್ರ್ಯಗಳು ಇದಾವ, ಬಟ್ ನೀವು ಹೆಂಗ್ ಬೇಕಂಗೆ ಪೊಲಿಟಿಕಲ್ ಪಾರ್ಟಿಯನ್ನ ಚೇಂಜ್ ಮಾಡಂಗಿಲ್ಲ. ಆತ್ಮ ಸಾಕ್ಷಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅವೆಲ್ಲ ಸ್ವಾತಂತ್ರ್ಯಗಳು ಇದಾವೆ, ಬಟ್ ಅವನ್ನೆಲ್ಲ ನೀವು ಹಕ್ಕುಗಳನ್ನ ಅನುಭವಿಸ್ಬೇಕಂದ್ರೆ ಈ ಪಾರ್ಟಿ ಒಳಗಡೆ ನೀವು ಮಾಡಿ. ಈ ಪಾರ್ಟಿಯಲ್ಲಿ ತೊಂದರೆ ಇದೆ ಅಂತ ನೀವು ಹೋಗ್ತಾ ಇದ್ದೀರಿ, ಈ ಪಾರ್ಟಿಯಲ್ಲೂ ತೊಂದರೆಗಳು ಇರ್ತಾವ, ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ.
ಸೊ ನೀವು ಆ ತೊಂದರೆ ಇದೆ, ವಾಕ್ ಸ್ವಾತಂತ್ರ್ಯ ಹಕ್ಕು ಹೋಗ್ತದೆ ಅಂತ ಹೇಳಿ ನೀವು ಇಲ್ಲಿ ಹೋಗಕತ್ರಿ ಸರ್, ನಾಳೆ ಇಲ್ಲೋರು ಇಲ್ಲಿ ಬರ್ತಾರೆ. ಸೊ ಹಿಂಗಾಗಿ ಆತ್ಮಸಾಕ್ಷಿಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಇದಕ್ಕೂ ಪಕ್ಷಾಂತರಕ್ಕೂ ಯಾವುದೇ ಸಂಬಂಧ ಇಲ್ಲ, ಲಿಂಕ್ ಮಾಡಬೇಡ್ರಿ ಅಂತೇಳಿ ಕ್ಲಿಯರ್ ಆಗಿ ಸರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನು ಕೊಟ್ಬಿಟ್ಟಿದೆ. ಅಂದ್ರೆ ಇನ್ನ ಮೇಲೆ ಆರ್ಟಿಕಲ್ 19 ಹಿಡ್ಕೊಂಡು ಸರ್ ಯಾವುದೇ ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಕ್ಕೆ ಬರೋದಿಲ್ಲ. ನೀವು ಅನರ್ಹತೆ ಪ್ರಶ್ನೆ ಮಾಡಿ ಆರ್ಟಿಕಲ್ 19 ಹಿಡ್ಕೊಂಡು ಸರ್ ಸುಪ್ರೀಂ ಕೋರ್ಟ್ ಬರಬೇಡ ಅಂತ ಹೇಳ್ಬಿಟ್ರೆ ಅವ್ರು ಸುಪ್ರೀಂ ಕೋರ್ಟ್ ಅವರು. ಓಕೆ, ಸೊ ಇಷ್ಟು ಈ ಒಂದು ಪ್ರಚಲಿತ ವಿದ್ಯಮಾನ ನಡೀತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಇನ್ನು ಬೇಕಾದಷ್ಟು ಸರಿ ಇದು ನಡೀಲಿ ಸರ್, ಯು ಆರ್ ಎಕ್ಸ್ಪರ್ಟ್ ಇನ್ ದಿಸ್, ನೀವೆಲ್ಲರೂ ಇದ್ರೊಳಗಡೆ ಎಕ್ಸ್ಪರ್ಟ್ ಆಗಿದ್ದೀರಿ. ಸೊ ಕರೆಕ್ಟ್ ಆಗಿ ನಿಮಗೆ ಇದೆಲ್ಲ ಅರ್ಥ ಆಗಿತ್ತು, ಖುಷಿ ಆಗಿತ್ತು ಅಂತಂದ್ರೆ ಅಲ್ಲಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಹಾಕಕ್ ಸಾಧ್ಯ ಆಗಿರ್ಬೇಕು. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ಹಾ ವೆರಿ ಗುಡ್, ವೆರಿ ಗುಡ್. ಸೊ ಇನ್ನ ನೆಕ್ಸ್ಟ್ ಸರಿ, ಇನ್ನ ನಮ್ಮ ಭಾರತ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನ ತಗೊಂಡ್ಬರ್ತಾ ಇದೆ. ಕಾಯ್ದೆ ಅಂತಂದ್ರೆ ಕಾಯ್ದೆ ಹಳೆದನ್ನೇ ಅದಕ್ಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಯಾವುದು? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕರೀತಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಕನ್ಸ್ಯೂಮರ್ ಅಂತಂದ್ರೆ ಗ್ರಾಹಕರು, ಪ್ರೊಟೆಕ್ಷನ್ ಅಂತಂದ್ರೆ ಅವರನ್ನ ರಕ್ಷಣೆ ಮಾಡೋದು, ಆಕ್ಟ್ ಅಂತಂದ್ರೆ ಕಾಯ್ದೆ. ನೋ ಯುವರ್ ರೈಟ್ಸ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಇದನ್ನ ಬಹಳ ದಿವಸದಿಂದ ತರಬೇಕಾಗಿತ್ತು. ನರೇಂದ್ರ ಮೋದಿಯವರ ಸರ್ಕಾರ ಬಹಳ ಒಂದು ಒಳ್ಳೆಯ ಕಾಯ್ದೆಯನ್ನ ಇವತ್ತು ತಿದ್ದುಪಡಿ ಮಾಡ್ತಾ ಇದೆ. ಆಕ್ಚುಲಿ ಕಾಯ್ದೆ ಹಳೆಯದು, 1986 ಕಾಯ್ದೆ ಬಂದಿದೆ. ಬಟ್ ಅದಕ್ಕೆ ಬಹಳಷ್ಟು ತಿದ್ದುಪಡಿಗಳು ಆಗ್ಬೇಕಾಗಿತ್ತು, ಮತ್ತೆ ಇದು ತಿದ್ದುಪಡಿ ಮಾಡುವಂತಹ ಒಂದು ಸೂಕ್ತ ಕಾಲ ಇದು. ಅವ್ರು ಅದನ್ನ ತಿದ್ದುಪಡಿ ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ನೋಡೋದಾತಂದ್ರೆ ಯಾವುದು ಕಾಯ್ದೆ? ಗ್ರಾಹಕ ಹಿತರಕ್ಷಣಾ ಕಾಯ್ದೆ 2019. ಕರೆಕ್ಟ್ ಆಗಿ ಬರ್ಕೊಂಡಿರ್ಬೇಕು, ಗ್ರಾಹಕ ಹಿತರಕ್ಷಣಾ ಕಾಯ್ದೆ. ಇದನ್ನ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2019 ಅಂತ ಕರಿತೀವಿ. ಸೊ ಬರೋ ಸೋಮವಾರದಿಂದ, ಈಗ ಮುಂದಿನ ಸೋಮವಾರದಿಂದ ಸರ್ ಭಾಗಶಃ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಜುಲೈ 27 ತಾರೀಕಿಂದ ಸರ್ ಇದು ಜಾರಿಗೆ ಬರುವಂತ ಸಾಧ್ಯತೆಗಳು ಇದೆ. ಸರ್ ಇದು ಗ್ರಾಹಕ ಹಿತರಕ್ಷಣಾ ಕಾಯ್ದೆ, ಇದು ಹೊಸ ಕಾಯ್ದೆನೋ ಏನು ಹಳೆ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ ಸರ್? ಇಲ್ಲ, ಇದು ಹೊಸ ಕಾಯ್ದೆ ಅಲ್ಲ, ಹಳೆ ಕಾಯ್ದೆಗೇನೆ ತಿದ್ದುಪಡಿ ಮಾಡಿದ್ದಾರೆ. ಮತ್ತೆ ಹಳೆ ಕಾಯ್ದೆ ಯಾವಾಗ ಬಂದಿತ್ತು? ಹಳೆ ಕಾಯ್ದೆ ಯಾವಾಗ ಬಂದಿತ್ತು ಅಂದ್ರೆ 1986 ಬಂದಿತ್ತು. ಗ್ರಾಹಕ ರಕ್ಷಣಾ ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಮೊದಲು ಹೇಳಿರ್ತೀನಿ ಸರ್, ನಮಗೆ ದಿನನಿತ್ಯ ಸಾಕಷ್ಟು ಸರಕು ಮತ್ತು ಸೇವೆಗಳು ಬೇಕು. ನಾವು ಯಾವುದೋ ಹೆಲ್ತ್ ರಿಲೇಟೆಡ್ ಹಾಸ್ಪಿಟಲ್ಗೆ ಹೋಗ್ತೀವಿ, ಅಥವಾ ಯಾವುದೋ ಸರ್ ಇನ್ಶೂರೆನ್ಸ್ ಮಾಡ್ಸಕ್ ಹೋಗ್ತೀವಿ, ಅಥವಾ ನಮಗೆ ದಿನನಿತ್ಯದ ಮನೆ ಬಳಕೆ ವಸ್ತುಗಳು, ಒಂದು ಹಾಲು, ಹಣ್ಣು, ಔಷಧಿ, ತರಕಾರಿ, ಆಮೇಲೆ ಸರ್ ಯಾವುದೋ ಒಂದು ಕಿರಾಣ ಮಟೀರಿಯಲ್ ಇರ್ಬೋದು, ಎಲ್ಲ ನಮ್ಗೆ ಬೇಕು ಸರ್. ಬಟ್ಟೆ ಹಿಡ್ಕೊಂಡು ಒಂದು ಕೂಲ್ ಡ್ರಿಂಕ್ಸ್ ಹಿಡ್ಕೊಂಡು ನಮ್ಗೆ ಎಲ್ಲಾನು ಬೇಕು. ಸೊ ಇವನ್ನೆಲ್ಲವನ್ನ ನಾವು ಸರ್ ಅಂಗಡಿಯಿಂದ ತಗೊಂಡ್ಬರ್ತೀವಿ. ಬಟ್ ಅಕಸ್ಮಾತ್ ಅದ್ರ ಮೇಲೆ ಮೋಸ ಆಗಿತ್ತು. ಫಾರ್ ಎಕ್ಸಾಂಪಲ್ ಸರ್, ನೀವು ಮ್ಯಾಗಿ ತಗೊಂಡ್ಬಂದ್ರಿ, ಮ್ಯಾಗಿ ತಗೊಂಡ್ಬಂದಿದ್ದೀರಿ ಸರ್, ಮನೆಗೆ ಬಂದ್ಮೇಲೆ ನೋಡ್ತೀರಿ ಡೇಟ್ ಬಾರ್ ಆಗಿದ್ದು ಕೊಟ್ಟಿದ್ದಾನ, ಅಥವಾ ಯಾವುದೋ ಒಂದು ಬಿಸ್ಕೆಟ್ ತಗೊಂಡ್ಬಂದಿದ್ದೀರಿ ಸರ್ ಡೇಟ್ ಬಾರ್ ಆಗಿದ್ದು ಕೊಟ್ಟಿದ್ದಾರ. ಸೊ ಇಂಥವ್ ಏನಾದರೂ ಆಗಿದ್ರೆ ನೀವು ಎಲ್ಲಿಗೆ ಹೋಗ್ಬೋದು? ಕನ್ಸ್ಯೂಮರ್ ಕೋರ್ಟ್, ಗ್ರಾಹಕ ರಕ್ಷಣಾ ಕೋರ್ಟ್ಗಳನ್ನ ಇರ್ತಾವೆ ಸರ್. ಸೊ ಇಲ್ಲಿ ಕನ್ಸ್ಯೂಮರ್ ಕೋರ್ಟ್ಗೆ ನೀವು ಹೋಗ್ಬೋದು. ಸೊ ಯಾವುದೇ ವಸ್ತುಗಳನ್ನ ನಮಗೆ ಮಾರಾಟ ಮಾಡಿದ್ರೊಳಗಡೆ ಏನಾದರೂ ಫಾಲ್ಟ್ ಇತ್ತು, ಯಾವುದೋ ಒಂದು ದೋಷಗಳಿದ್ದು ಸರ್, ಅವಾಗ ನಾವು ಏನ್ ಮಾಡ್ಬೋದು ಅಂತಂದ್ರೆ ಕೋರ್ಟ್ಗೆ ಹೋಗ್ಬೋದು. ಓಕೆ, ಆಮೇಲೆ ಸೇವೆಗಳಲ್ಲೂ ಸರ್ ನಾವು ಹೋಗ್ಬೋದು. ಒಂದು ಹಾಸ್ಪಿಟಲ್ ಒಳಗಡೆ ಇಷ್ಟು ಚಾರ್ಜ್ ತಗೊಂಡಿದ್ದಾರೆ ಸರ್, ನಮ್ಗೆ ಇವೆಲ್ಲ ನೀವು ಏನ್ ಮಾಡಿಲ್ಲ, ಸರ್ವಿಸ್ಗಳನ್ನ ಕೊಟ್ಟಿಲ್ಲ, ಸೇವೆಗಳನ್ನ ಕೊಟ್ಟಿಲ್ಲ, ಬೇರೆದವ್ರಿಗೆ ಒಂದು ಚಾರ್ಜ್ ಮಾಡಿದ್ದೀರಿ, ನಮಗೊಂದು ಚಾರ್ಜ್ ಮಾಡಿದ್ದೀರಿ, ಬಹಳ ಕೇಸ್ಗಳು ನಿಮಗೆಲ್ಲ ಇವೆಲ್ಲ ಗೊತ್ತಿರ್ತಾವೆ ಸರ್. ಫಾರ್ ಎಕ್ಸಾಂಪಲ್, ನೀವು ಅಮೆಝಾನ್ ಅಲ್ಲಿ ಒಂದು 10,000 ಮೊಬೈಲ್ ಆರ್ಡರ್ ಮಾಡಿರ್ತೀರಿ, ಎಷ್ಟೋ ಸರಿ ಸರ್ ಅದು ಬಾಕ್ಸ್ ಅಲ್ಲಿ ಬರ್ಬೇಕಾದಾಗ ಕೆಲವು ಜನ ಕಲ್ಲು ಇಟ್ಟು ಕಳಿಸಿರ್ತಾರ, ಅಂತವೆಲ್ಲ ನೀವು ಎಲ್ಲಿ ಹೋಗ್ಬೇಕು? ಗ್ರಾಹಕ ರಕ್ಷಣಾ ವೇದಿಕೆಗೆ ಹೋಗ್ಬೇಕು. ಸೊ ಅದರ ಕುರಿತಾಗಿ ಈಗ ನರೇಂದ್ರ ಮೋದಿ ಸರ್ಕಾರ ಒಂದು ಲಾ ಅನ್ನ ಮಾಡಿದೆ. ಸೊ ಏನಿದು, ಇದರ ಪ್ರಮುಖ ಅಂಶಗಳನ್ನ ನಿಮ್ಗೆ ಹೇಳ್ತೀನಿ, ಒಂದೊಂದಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗ್ತೀನಿ. ಮೊದಲೇನಿತ್ತು, ಸರಕುಗಳಿಗೆ ಮಾತ್ರ ಇತ್ತು. ಬಟ್ ಈಗೆಲ್ಲ ಬಹಳ, ನಮ್ಮ ಮಾರ್ಕೆಟ್ ಬಹಳ ದೊಡ್ಡದಾಗ್ತಾ ಇದೆ, ಇಂಡಿಯನ್ ಮಾರ್ಕೆಟ್. ಸೊ ಇಲ್ಲಿ ಗ್ರಾಹಕ ಅನ್ನುವಂತ ಪದನೇ ಸರ್ ಬಹಳ ದೊಡ್ಡ ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಏನಿತ್ತು ಅಂತಂದ್ರೆ, ಒಂದ್ ಅಂಗಡಿಗೆ ಹೋಗಿ ನಾವು ಯಾವ್ದಾದ್ರೂ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ ಬಂದ್ರೆ ಮಾತ್ರ ಅವರನ್ನ ಗ್ರಾಹಕರು ಅಂತ ಕರಿತಿದ್ರು. ಈಗ ಹಂಗಲ್ಲ, ಆನ್ಲೈನ್ ಒಳಗಡೆ ನಾವು ಯಾವುದೇ ಸೇವೆಯನ್ನ ತಗೊಂಡ್ರು ನಾವು ಗ್ರಾಹಕರು. ಅಂಗಡಿಗೆ ಹೋಗಿನೇ ಬರ್ಬೇಕಂತೇನಿಲ್ಲ, ಆನ್ಲೈನ್ ಪೇಮೆಂಟ್ ಮೂಲಕ, ಡಿಜಿಟಲ್ ಪೇಮೆಂಟ್ ಮೂಲಕ ಮಾಡಿದ್ರು ಸರ್ ಅವರು ಕೂಡ ಗ್ರಾಹಕರನ್ನೇ, ನೆನ್ಪಿಟ್ಕೊಂಡಿರ್. ನೆಕ್ಸ್ಟ್, ಆನ್ಲೈನ್ ಮಾರ್ಕೆಟಿಂಗ್. ಈಗಂತೂ ಸರ್ ಅಮೆಝಾನು, ಫ್ಲಿಪ್ಕಾರ್ಟು, ಓಕೆ ಸೊ ಸ್ನ್ಯಾಪ್ಡೀಲು, ಆಮೇಲೆ ನೆಕ್ಸ್ಟ್ ಇನ್ನ ಸರ್ ನಮಗೆ ಜಿಯೋ ಮಾರ್ಟ್ ಬರ್ತಾ ಇದೆ, ಅದಾದ್ಮೇಲೆ ವಾಲ್ಮಾರ್ಟ್ ಈಗಾಗಲೇ ಬಂದಿದೆ. ಬಹಳ ದೊಡ್ಡ ಪ್ರಮಾಣದ ಮಾರ್ಕೆಟಿಂಗ್ ಸರ್ ಭಾರತದಲ್ಲಿ ಬರ್ತಾ ಇದೆ. ಸೊ ಈ ಒಂದು ಆನ್ಲೈನ್ ಮಾರ್ಕೆಟಿಂಗು, ಮತ್ತೆ ನೇರ ವ್ಯಾಪಾರ, ಹೋಗಿ ನಾವು ಸಮಕ್ಷಮ ದುಡ್ಡು ಕೊಟ್ಟು ತಗೊಂಡ್ಬರ್ತೀವಲ್ಲ ಇದು, ಮತ್ತೆ ಎಲ್ಲ ಬಗೆಯ ಡಿಜಿಟಲ್ ಮಾರ್ಕೆಟಿಂಗ್, ಈ ಎಲ್ಲಾ ಚಟುವಟಿಕೆಗಳನ್ನ ಕಾಯ್ದೆಯ ವ್ಯಾಪ್ತಿಗೆ ತರಲಾಗಿದೆ. ನಾಳೆ ನೀವು ಯಾವುದೋ ಹೋಟೆಲ್ಗೆ ಹೋಗಿ ನಿಮ್ಮ ಕಾರ್ಡ್ ಅನ್ನ ಸರ್ ಪಾಯಿಂಟ್ ಆಫ್ ಸೇಲ್ ಮಷೀನ್, POS ಮಷೀನ್ ಒಳಗಡೆ ಸ್ಕ್ರಾಚ್ ಮಾಡಿ ಬರ್ತೀರಿ, ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗಿರುತ್ತೆ ಸರ್, ಬಟ್ ಅವ್ರಿಗೆ ನೋಡ್ರೆ ಹೋಗಿರೋದಿಲ್ಲ, ನಿಮಗೆ ದುಡ್ಡು ವಾಪಸ್ಸು ಬಂದಿರೋದಿಲ್ಲ.
ಅವಾಗೂ ನೀವು ಎಲ್ಲಿಗೆ ಹೋಗ್ಬೇಕು ಸರ್, ಗ್ರಾಹಕ ರಕ್ಷಣಾ ವೇದಿಕೆಗೆ ಹೋಗ್ಬೇಕು. ಇವನ್ನೆಲ್ಲವನ್ನ ಕಾಯ್ದೆ ಒಳಗಡೆ ಸೇರಿಸಿದ್ದಾರೆ. ಮತ್ತೆ ನೆಕ್ಸ್ಟ್ 1986 ಫಸ್ಟ್ ಟೈಮ್ ಏನೀ ಕಾಯ್ದೆನ ತಗೊಂಬಂದಿದ್ರಲ್ಲ ಸರ್, ಆ ಒಂದು ಸಂದರ್ಭದೊಳಗಡೆ ಇ ಕಾಮರ್ಸ್ ಅನ್ನ ಇಲ್ಲಿ ಸೇರಿಸಿರ್ಲಿಲ್ಲ. ಇ ಕಾಮರ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್, ಆನ್ಲೈನ್ ಮಾರ್ಕೆಟಿಂಗ್ ಸೇರಿಸಿರ್ಲಿಲ್ಲ. ಬಟ್ ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಬಹಳ ವೇಗವಾಗಿ ಭಾರತದಲ್ಲಿ ಬೆಳೀತಾ ಇರೋದ್ರಿಂದ ಅದನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಮತ್ತೆ ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್, ತಪ್ಪು ಮಾಹಿತಿ ನೀಡುವ ಜಾಹೀರಾತುಗಳಿಗೆ ಕಡಿವಾಣ ಹಾಕಲಾಗಿದೆ. ಇದು ನಮ್ಮ ಸೆಲೆಬ್ರಿಟಿಗಳಿಗೆ, ಕ್ರಿಕೆಟ್ ಸ್ಟಾರ್ಗಳಿಗೆ ಸರ್ ಅಪ್ಲೈ ಆಗ್ತದೆ. ಅದರಲ್ಲೂ ನಮ್ಮ ಕ್ರಿಕೆಟ್ ಸ್ಟಾರ್ಗಳು ಸರ್ ಕೆಲವೊಂದು ಆ್ಯಡ್ಗಳನ್ನು ಕೊಡ್ತಿರ್ತಾರೆ. ಆಮೇಲೆ ಸಿನಿಮಾ ನಟ ನಟಿಯರು ಈ ಶಾಂಪೂ ಹಚ್ಚಿಬಿಡ್ರಿ ಕೂದಲು ಹಿಂಗೆ ಬೆಳಿತಾವ್ ಅಂತ ಹೇಳಿರ್ತಾರೆ. ಆ ಶಾಂಪೂ ಬಂದು ಈಗ 6 ತಿಂಗಳಾಗಿರುತ್ತೆ ಸರ್. ಓಕೆ ಸರ್, ಅವ್ರಿಗೆ 35-40 ವರ್ಷ ಆಗಿರ್ತಾವ, ಅವ್ರ ಜೀವನದಾಗ ಆ ಶಾಂಪೂ ಹಚ್ಕೊಂಡಿರೋದಿಲ್ಲ. ಬಟ್ ಎಷ್ಟೋ ಜನ ಸರ್ ಅವ್ರ ಅಭಿಮಾನಿಗಳು ಅವ್ರನ್ನ ನಂಬಿ ಸರ್ ಆ ಶಾಂಪೂ ಹಚ್ಕೊಂಡು ಏನಾದರೂ ಅನಾಹುತಗಳಾದ್ರೆ ಇವ್ರು ಯಾರು ಆ್ಯಡ್ ಕೊಟ್ಟಿರ್ತಾರಲ್ಲ ಸರ್, ಇವ್ರ ಮೇಲೇ ಇನ್ನ ಮೇಲೆ ಡೈರೆಕ್ಟ್ ಆಗಿ ಕೇಸ್ ಆಗ್ತಾರೆ. ಅಂದ್ರೆ ಯಾವುದೇ ಸೆಲೆಬ್ರಿಟಿಗಳು, ಯಾರೇ ನಟ ನಟಿಯರು, ಕ್ರಿಕೆಟ್ ಇವರು ಸರ್ ಆಟಗಾರರು, ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದಾಗ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಇವತ್ತು ಒಬ್ಬ ವ್ಯಕ್ತಿ ಬಂದು ಸರ್, ಒಬ್ರು ಸೆಲೆಬ್ರಿಟಿ ಬಂದು ಟಿವಿ ಒಳಗಡೆ ಆ್ಯಡ್ ಕೊಡ್ತಾರಂದ್ರೆ ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾರೆ ಸರ್. ಅಕಸ್ಮಾತ್ ಅವರು ದುಡ್ಡಿನ ಆಸೆಗೆ ಚೆನ್ನಾಗಿ ಇಲ್ಲಾರ್ದೇ ಇರುವಂತ ವಸ್ತುನೂ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತಂದ್ರೆ ಜನರಿಗೆ ಅದರಿಂದ ಮೋಸ ಆಗ್ತದೆ ಸರ್. ಇದನ್ನ ತಡೆಯಕ್ಕೆ ಏನ್ ಮಾಡಿದಾರ, ತಪ್ಪು ಜಾಹೀರಾತು ನೀಡುವಂತ ತಪ್ಪು ಜಾಹೀರಾತುಗಳಿದ್ರೆ ಕಡಿವಾಣ ಹಾಕ್ತಾರೆ. ಮತ್ತೆ ನೆಕ್ಸ್ಟ್ ಕಲಬೆರಕೆ, ದೋಷಪೂರಿತ ಉತ್ಪನ್ನಗಳ ಮಾರಾಟದ ವಿರುದ್ಧ ಸರ್ ಕಠಿಣ ಕ್ರಮಗಳನ್ನ ಕೈಗೊಳ್ಳಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂತವು ಕೆಲವೊಂದ್ ಮಾಡ್ತಾರೆ. ನೀವು ಅಮೆಝಾನ್ ಓಪನ್ ಮಾಡಿರ್ತೀರಿ, ಅಮೆಝಾನ್ ಒಳಗಡೆ ಒಂದು ಮೊಬೈಲ್ಗೆ 20,000 ಇರ್ತದೆ, ಅದನ್ನ ಬರೀ 2,000 ರೂಪಾಯಿ ಕೊಡ್ತೀವಿ ಅಂತ ಮತ್ತೊಂದು ಯಾರೋ ಅಲ್ಲಿ ನೋಟಿಫಿಕೇಶನ್ ಬರ್ತಿರ್ತದೆ. ಬರೀ ಬೋಗಸ್ ವೆಬ್ಸೈಟ್ ಗಳನ್ನು ಇರ್ತಾವ. ಸೊ ಇಂಥವನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕುವಂಥದ್ದು. ಮತ್ತೆ ಇದರ ಜೊತೆಗೆ ಸೇವಾ ವಲಯವನ್ನ ಕೂಡ ಸೇರಿಸಿದೆ. ಸೇವಾ ವಲಯ ಅಂತಂದ್ರೆ ಸರ್ ಇದ್ರೊಳಗಡೆ ನಮ್ಮ ಎಜುಕೇಶನ್ ಸಿಸ್ಟಮ್ ಬರೋದು, ಅದರ ಜೊತೆಗೆ ನಮ್ಮ ಹಾಸ್ಪಿಟಾಲಿಟಿ ಸರ್, ಹೆಲ್ತ್ ಕೇರ್ ಸಿಸ್ಟಮ್ಸ್, ಇವು ಕೂಡ ಇನ್ಶೂರೆನ್ಸ್, ಇವು ಎಲ್ಲ ಬರ್ತವೆ. ಸೊ ಇದರ ನೆಕ್ಸ್ಟ್ ಇದರ ಜೊತೆಗೆ ಇದನ್ನೆಲ್ಲ ನಿರ್ವಹಣೆ ಮಾಡಕ್ ಒಂದು ಪ್ರಾಧಿಕಾರ ಬೇಕೇ, ಎಲ್ಲಾನು ಗೌರ್ಮೆಂಟ್ಗೆ ನಿರ್ವಹಣೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ಯಾರು ಬರ್ತಾ ಇದ್ರ, ಕೇಂದ್ರ ಗ್ರಾಹಕ ಹಿತರಕ್ಷಣಾ ಪ್ರಾಧಿಕಾರ. ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ನಾನೇ ಕೇಸ್ ಅನ್ನ ಹಾಕ್ಬೋದು. ಇದು ಕೇಂದ್ರದಲ್ಲಿ ಇರ್ತೈತಿ, ಪ್ರತಿಯೊಂದು ರಾಜ್ಯಗಳು ಪ್ರತಿಯೊಂದು ಪ್ರಾಂತ್ಯ ಮಟ್ಟದಲ್ಲಿ ಕೂಡ ಪ್ರಾಧಿಕಾರಗಳನ್ನ ರಚಿಸುವಂತ ಅಧಿಕಾರ ಸರ್. ಅಂದ್ರೆ ಬರೋ ದಿನಗಳಲ್ಲಿ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗ್ತಾ ಇದಾವ, ಅದಕ್ಕೆ ಕೇಂದ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಪ್ರಾಂತ್ಯಗಳ ಮಟ್ಟದಲ್ಲಿ ಈ ಒಂದು ಪ್ರಾಧಿಕಾರಗಳನ್ನ ಸ್ಥಾಪನೆ ಮಾಡಕ್ಕೆ ಕಾಯ್ದೆ ಅವಕಾಶ ಕೊಡ್ತಾ ಇದೆ. ಮತ್ತೆ ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್, ತಪ್ಪು ಜಾಹೀರಾತುಗಳನ್ನ ನೀಡುವ ಉತ್ಪಾದಕರು ಮತ್ತು ರೂಪದರ್ಶಿಗಳಿಗೆ ದೊಡ್ಡ ಮೊತ್ತದ ದಂಡವನ್ನ ಹಾಕ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸರ್, ಯಾವುದೋ ಒಂದು ಎನರ್ಜಿ ಡ್ರಿಂಕ್ ಇದೆ, ಕೋಕೋ ಕೋಲಾನೋ, ಸೆವೆನ್ ಅಪ್ಪೋ, ಯಾವುದೋ ಒಂದಿದೆ ಸರ್, ಇದನ್ನ ಕುಡಿದ್ರಿ ಎನರ್ಜಿ ಬರ್ತೈತೆ ಅಂತ ಹೇಳ್ತಿರ್ತಾರೆ. ಅದನ್ನ ಕುಡಿಯೋದ್ರಿಂದ ಎನರ್ಜಿ ಬರೋಕ್ಕಿಂತ ಸರ್ ಎನರ್ಜಿ ಇದ್ದುದನ್ನು ಖಾಲಿ ಆಗ್ತಿರ್ತದೆ. ಇಂಥ ತಪ್ಪು ಮಾಹಿತಿಗಳನ್ನ ಕೊಟ್ರೆ ಆ ಕಂಪನಿಗಳಿಗೆ ಮತ್ತೆ ಆ ಮಾಹಿತಿಗಳನ್ನ ಆ ಜಾಹೀರಾತಿನಲ್ಲಿ ಇರ್ತಕ್ಕಂಥ ಸೆಲೆಬ್ರಿಟಿಗಳು ಇಬ್ಬರಿಗೂ ಸರ್ ಭಾರಿ ಮೊತ್ತದ ದಂಡವನ್ನ ಹಾಕ್ತಾರೆ. ಮತ್ತೆ ಮುಂದಿನ 3 ವರ್ಷ ಸರ್ ಅವ್ರು ಯಾವುದು ಆ್ಯಡ್ ಅಲ್ಲಿ ಭಾಗವಹಿಸಕ್ ಬರಂಗಿಲ್ಲ. ಅಂಥವನ್ನೂ ಈ ಒಂದು ಕಾಯ್ದೆ ಬಹಳ ಸ್ಟ್ರಿಕ್ಟ್ ಮಾಡ್ತಾ ಇದೆ. ಇತ್ತೀಚೆಗೆ ಅಂಥವರಿಗೆ 1 ವರ್ಷದಿಂದ 3 ವರ್ಷಗಳವರೆಗೆ ಸರ್ ಜಾಹೀರಾತುಗಳಲ್ಲಿ ಪಾಲ್ಗೊಳ್ಳದಂತೆ ಮಾಡುವುದು. ಯಾಕಂದ್ರೆ ಎಷ್ಟೋ ಸರಿ ಸರ್ ನಾವು ದೊಡ್ಡ ದೊಡ್ಡ ನಟರು ಬಂದ್ರು, ದೊಡ್ಡ ಯಾರೋ ನಟಿ ಬಂದ್ರು, ಕ್ರಿಕೆಟ್ ಸ್ಟಾರ್ಗಳು ಬಂದ್ರು ಸರ್, ಇವರೆಲ್ಲ ಬಂದಿದಾರ, ಇವ್ರು ಹೇಳ್ತಾ ಇದಾರೆ ಅಂತ ಹೇಳಿ ಜನ ತಗೊಂಡಿರ್ತಾರೆ ಸರ್. ಹಂಗಾಗಿ ಜನರಿಗೆ ಮೋಸ ಆಗ್ಬಾರ್ದು, ಅದು ನಮ್ಮ ಸರ್ಕಾರದ ಒಂದು ಉದ್ದೇಶ ಇದೆ. ಮತ್ತೆ ಇವನ್ನೆಲ್ಲ ತ್ವರಿತವಾಗಿ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಗೆ ಬಲ ತುಂಬಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಪ್ರಜಾವಾಣಿ ಪೇಪರ್ ಎಡಿಟೋರಿಯಲ್ ಬಂದಿದೆ ಸರ್, ನೀವು ಸ್ವಲ್ಪ ಓದ್ಬೇಕು. ಅದರ ಎಲ್ಲ ಮಾಹಿತಿಯನ್ನ ನಾನು ಇಲ್ಲಿ ಹೇಳಿದ್ದೀನಿ. ಬಹಳ ಒಳ್ಳೆಯ ಒಂದು ಕಾಯ್ದೆಯನ್ನ ತಗೊಂಬಂದಿದ್ದಾರ. ಬಟ್ ಇದು ಕಾಯ್ದೆಯೇನೋ ಒಳ್ಳೇದಿದೆ, ಬಟ್ ಇದು ಚೆನ್ನಾಗಿ ಅನುಷ್ಠಾನ ಆಗಬೇಕು. ಅಂದಾಗ ಮಾತ್ರ ಕಾಯ್ದೆಗೆ ಒಂದು ಬೆಲೆ ಬರುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಪಾಯಿಂಟ್ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೀಪ ಭಾರತ ಮತ್ತು ಅಮೆರಿಕ ನೌಕಾಪಡೆ ಜಂಟಿ ಕವಾಯತನ್ನು ನಡೆಸಿದೆ, ಜಂಟಿ ಸಮರಾಭ್ಯಾಸವನ್ನು ನಡೆಸಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೀಪ. ಅಂದ್ರೆ ಕೆಳಗಡೆ ಮಲಾಕ್ಕಾ ಜಲಸಂಧಿ ಅಂತ ಬರ್ತದೆ. ಇದು ನಮ್ಮ ಭಾರತ ದೇಶ, ಇಲ್ಲಿ ನಮ್ಮ ಅಂಡಮಾನ್ ಇದೆ, ಇಲ್ಲಿ ನಮ್ಮ ನಿಕೋಬಾರ್ ಇದೆ. ಓಕೆ, ಇದು ಅಂಡಮಾನ್, ಇದು ನಿಕೋಬಾರ್, ಇಲ್ಲಿ ಏನಂತಂದ್ರೆ ನಮ್ಗೆ ಮಲೇಷಿಯಾ ಬರುತ್ತೆ. ದಿಸ್ ಇಸ್ ಮಲೇಷಿಯಾ, ದಿಸ್ ಇಸ್ ಇಂಡೋನೇಷಿಯಾ, ದಿಸ್ ಇಸ್ ಬ್ರೂನೈ ಅಂತ ಬರ್ತದೆ. ಇಲ್ಲಿ ನಮ್ಗೆ ಏನ್ ಬರುದು ಸರ್, ಮಲೇಷಿಯಾ. ಇಲ್ಲಿ ನಮ್ಗೆ ಬರುದು ಸಿಂಗಾಪುರ್, ಮಲೇಷಿಯನ್ ಪೆನಿನ್ಸುಲಾ ಸಿಂಗಾಪುರ್, ಅಂಡ್ ದಿಸ್ ಇಸ್ ಇಂಡೋನೇಷಿಯಾ, ಅಂಡ್ ದಿಸ್ ಇಸ್ ಆಲ್ಸೋ ಇಂಡೋನೇಷಿಯಾ. ಓಕೆ, ಸೊ ಜಾವಾ ಮತ್ತೆ ಸುಮಾತ್ರಾ ಬರುದು. ನೆಕ್ಸ್ಟ್ ಇಲ್ಲಿ ಇದು ಬೋರ್ನಿಯೋ ಅಂತಕ್ಕಂತ ಒಂದು ದ್ವೀಪ. ಬೋರ್ನಿಯೋ ದ್ವೀಪದೊಳಗಡೆ ಮೇಲ್ಗಡೆ ಭಾಗವನ್ನ ಮಲೇಷಿಯಾ ಅಂತ ಕರಿತೀವಿ, ಕೆಳಗಡೆ ಭಾಗವನ್ನ ಇಂಡೋನೇಷಿಯಾ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಭಾಗ ಇದೆ ಸರ್, ದಿಸ್ ಇಸ್ ಬ್ರೂನೈ. ಸೊ ಇವೆಲ್ಲ ನಮ್ಗೆ ಈಶಾನ್ಯ ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಅಂತ ಕರಿತೀವಿ, ಸೌತ್ ಈಸ್ಟ್ ಏಷ್ಯಾ ಅಂತ ಕರಿತೀವಿ. ನಾವಿರೋದು ಸೌತ್, ಇದು ಸೌತ್. ಓಕೆ, ಸೊ ಇದು ಈಸ್ಟ್, ಇವೆರಡರ ನಡುವಿಂದು ಸೌತ್ ಈಸ್ಟ್ ಏಷ್ಯಾ ಅಂತ ಕರಿತೀವಿ.
ಇನ್ನೊಮ್ಮೆ ನಾನು ಇಲ್ಲಿ ನಿಮಗೆ ರಿಪೀಟ್ ಮಾಡಿರ್ತೀನಿ, ಕೆಲವು ಜನರಿಗೆ ಫಾಸ್ಟ್ ಆಗಿರಬಹುದು. ಸೊ ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷ್ಯಾ, ಇದು ಇಂಡೋನೇಷ್ಯಾ, ಇದು ಇಂಡೋನೇಷ್ಯಾ, ಸುಮಾತ್ರ ಮತ್ತೆ ಜಾವಾ ದ್ವೀಪಗಳು. ನೆಕ್ಸ್ಟ್ ಇಲ್ಲಿ ನಮಗೆ ಬೋರ್ನಿಯೋ ದ್ವೀಪಗಳು, ದ್ವೀಪ ಬೋರ್ನಿಯೋ, ಅದರೊಳಗಡೆ ಮೂರು ರಾಷ್ಟ್ರಗಳಿದಾವ, ಒಂದು ಮಲೇಷ್ಯಾ ಇದೆ, ಇನ್ನೊಂದು ಸರ್ ಇಂಡೋನೇಷ್ಯಾ, ಇನ್ನೊಂದು ಇಲ್ಲಿ ನಮಗೆ ಬ್ರುನೈ ಅಂತಕ್ಕಂಥ ರಾಷ್ಟ್ರ ಇದೆ. ಸೊ ಈಗ ಭಾರತ ಮತ್ತೆ ಅಮೆರಿಕ ಸರ್, ಅಮೆರಿಕ ಮತ್ತೆ ಭಾರತ ದೇಶಗಳು ನೌಕಾ ಸಮರಾಭ್ಯಾಸವನ್ನ ಇಲ್ಲೆಲ್ಲ ನಡೆಸ್ತಾ ಇದ್ದಾರೆ ಸರ್, ಇಲ್ಲಿ ಅಂಡಮಾನ್ ನಿಕೋಬಾರ್ ಹತ್ರ ಇಲ್ಲೆಲ್ಲ. ಯಾಕಂತಂದ್ರೆ ಇಲ್ಲೊಂದು ಜಲಸಂಧಿ ಇದೆ, ಈ ಜಲಸಂಧಿಯನ್ನ ನಾವೇನಂತ ಕರಿತೀವಿ, ಮಲಕ್ಕಾ ಜಲಸಂಧಿ, ಮಲಕ್ಕಾ ಸ್ಟ್ರೇಟ್, ಸ್ಟ್ರೇಟ್ ಆಫ್ ಮಲಕ್ಕಾ ಅಂತ ಕರಿತೀವಿ. ಈ ಮಲಕ್ಕಾ ಜಲಸಂಧಿಯ ವಿಶೇಷತೆ ಏನಂತಂದ್ರೆ, ಇದು ಜಗತ್ತಿನೊಳಗಡೆ ದಿಸ್ ಇಸ್ ದ ಬ್ಯುಸಿಯಸ್ಟ್ ರೂಟ್ ಆನ್ ಪ್ಲಾನೆಟ್ ಅರ್ತ್. ಇದು ಜಗತ್ತಿನೊಳಗಡೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಸರ್, ನಿಯರ್ಲಿ 70% ಆಫ್ ದ ವರ್ಲ್ಡ್ ಟ್ರೇಡ್ ವಿಲ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಥ್ರೂ ಮಲಕ್ಕಾ ಸ್ಟ್ರೇಟ್. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮಲಕ್ಕಾ. ಮಲಕ್ಕಾ ಯಾವ ಎರಡು ದೇಶಗಳ ನಡುವೆ ಇದೆ ಸರ್? ಇಲ್ಲಿ ನಮಗೆ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ದೇಶಗಳ ನಡುವೆ ಇರುವಂತದ್ದು ಮಲಕ್ಕಾ ಜಲಸಂಧಿ. ಮತ್ತೆ ಈ ಮಲಕ್ಕಾ ಜಲಸಂಧಿಯಿಂದ ಈ ಕಡೆ ಹೋದ್ರಿ ಸೌತ್ ಚೈನಾ ಸೀ ಇದೆ, ಈ ಕಡೆಗೆ ಬಂದ್ರಿ ಅಂತಂದ್ರೆ ನಮ್ಮ ಇಂಡಿಯನ್ ಓಷನ್ ಇದೆ. ಈ ಕಡೆ ಇಂಡಿಯಾ ಇದೆ, ಆ ಕಡೆ ಚೈನಾ, ಜಪಾನ್, ರಷ್ಯಾಗಳಿದಾವ, ಈ ಕಡೆ ಇಂಡಿಯಾ ಬರ್ತದೆ ಸರ್. ಬಹಳ ಬ್ಯುಸಿ ರೂಟ್ ಇದು, ಒಂದ್ ಕಡೆ ಅಭಿವೃದ್ಧಿ ಹೊಂದಿದ ದೇಶಗಳು, ಇನ್ನೊಂದು ಕಡೆ ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳು, ಬಹಳ ಬ್ಯುಸಿ ರೂಟ್ ಇದು. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ, ನೌಕಾ ಸಮರಾಭ್ಯಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನೇನಾದ್ರೂ ಯಾಕೆ ಇದನ್ನ ಮಾಡ್ತಾ ಇದಾರೆ ಸರ್, ಇಲ್ಲೇ ಯಾಕೆ ಮಾಡ್ತಾ ಇದಾರೆ, ಇಲ್ಲಿ ಈ ಕಡೆ ಮಾಡಬಹುದಿತ್ತಲ್ಲ ಸರ್, ನಮ್ಮ ಮಂಗಳೂರು ಮುಂಬೈ ಹತ್ರ ಮಾಡಬಹುದಿತ್ತಲ್ಲ, ಇಲ್ಲಿ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ, ಚೀನಾದ ಅನೇಕ ಹಡಗುಗಳು ಸರ್ ಮಲಕ್ಕಾ ಜಲಸಂಧಿಯ ಮೂಲಕ ದಾಟಿ ಹೋಗ್ತವೆ. ಚೈನಾದವರು ಈಗಾಗಲೇ ಸಾಕಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಸರ್, ಮುತ್ತಿನ ಹಾರ, ಸ್ಟ್ರಿಂಗ್ ಆಫ್ ಪರ್ಲ್ ಸ್ಟ್ರಾಟಜಿ ಅಂತ ಚೈನಾದೊಂದು ವಿಡಿಯೋ ಮಾಡಿದ್ದೀನಿ, ತಪ್ಪದೇ ಅದನ್ನ ಎಲ್ಲರೂ ನೋಡ್ಬೇಕು. ಚೈನಾ ಏನ್ ಮಾಡ್ತಾ ಇದೆ, ಭಾರತದ ನೆರೆಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧವನ್ನ ಕೆಡೋ ತರ ಮಾಡ್ತಾ ಇದ್ದಾರೆ. ಇನ್ನೇನಾದ್ರೂ ಮುಂದ್ ಹಂಗೆ ನೀವು ಮಾಡಿದ್ರಿ ಅಂತಂದ್ರೆ, ಚೀನಾದ ಎಲ್ಲ ಹಡಗುಗಳು ಸರ್ ಇಲ್ಲೇನೆ ಸ್ಟಾಪ್ ಆಗ್ತವೆ, ಯಾವುದನ್ನು ಮಲಕ್ಕಾ ಜಲಸಂಧಿಗೆ ಹೋಗಕ್ ನಾವು ಬಿಡೋದಿಲ್ಲ ಅನ್ನುವಂತ ಒಂದು ಇನ್ಡೈರೆಕ್ಟ್ ಆದಂತ ಒಂದು ಸಂದೇಶವನ್ನ ಇಂಡಿಯಾ ಮತ್ತೆ ಅಮೆರಿಕ ಕೊಡ್ತಾ ಇದ್ದಾರೆ ಸರ್. ಇಂಡಿಯಾಗಂತೂ ಸರ್ ನಮಗಂತೂ ಅವರು ದಿನೇ ದಿನೇ ಸರ್ ಉಪಟಳ ಜಾಸ್ತಿ ಆಗ್ತಾ ಇದೆ, ಯಾರ್ದು ಚೈನಾದ. ಇನ್ನು ಅಮೆರಿಕಕ್ಕಂತೂ ಸರ್ ಅವ್ರಿಗಂತೂ ಮೊದಲಿಂದನೇ ಸಿಕ್ತು, ಮೊದಲೇ ಅಲ್ಲಿ ಡೊನಾಲ್ಡ್ ಟ್ರಂಪ್ ಇರೋ ಸರ್, ಟ್ರಂಪ್ ಗಂತೂ ಚೈನಾ ಕಂಡ್ರೆ ಆಗ್ಬರೋದಿಲ್ಲ. ಮತ್ತೆ 2020 ಸರ್ ಎಲೆಕ್ಷನ್ ಇದೆ, ಮುಗದ ಹೋಯ್ತು, ಇನ್ನೇನ್ ಅಮೆರಿಕದವ್ರನ್ನ ಹಿಡಂಗೇನೆ ಇಲ್ಲ. ಟ್ರಂಪ್ ಅಂತೂ ಸರ್ ಒಂದು ಸರಿ ಅವ್ರ ಬಾಯಿಲೆ ಕರೋನಾ ವೈರಸ್ ಅಂತ ಬಂದೇನೆ ಇಲ್ಲ, ಅವ್ರು ಚೈನಾ ವೈರಸ್ ಅಂತಾನೆ ಕರೀತಾರೆ ಅದಕ್ಕೆ. ಓಕೆ, ಇಲ್ಲಿ ಸ್ವಲ್ಪ ರಾಜಕೀಯವಾಗಿ ಪ್ರೇರಿತ ಮಾತುಗಳು ಇರಬಹುದು, ಬಟ್ ಚೈನಾ ಮಾಡ್ತಾ ಇರೋದನ್ನು ಸುಳ್ಳಲ್ಲ. ಚೈನಾ ಈ ತರ ಎಲ್ಲ ಮಾಡ್ತಾ ಇರೋದು, ಮೋಸ ಮಾಡ್ತಾ ಇರೋದು, ದೇಶದ್ರೋಹ ಮಾಡ್ತಾ ಇರೋದು ಸರ್ ಎಲ್ಲ ಕೂಡ ನಿಜನೇ ಇದೆ. ಸೊ ಈಗ ಮಲಕ್ಕಾ ಜಲಸಂಧಿ ಒಳಗಡೆ ಜಂಟಿ ಸಮರಾಭ್ಯಾಸ ನಡೆಸಿದಾರ, ಇದೊಂದು ನಿಮಗೆ ಗೊತ್ತಿರಬೇಕು. ಅಲ್ಲೇ ಯಾಕೆ ನಡೆಸಿದಾರೆ ಅದು ಗೊತ್ತಿರಬೇಕು. ಮತ್ತೆ ಈ ದೇಶಗಳ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಹೇಳಿದೆ, ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡಿಟೇಲ್ ಆಗಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡಬಹುದು, ದಿಸ್ ಇಸ್ ಅವರ್ ಇಂಡಿಯಾ. ಓಕೆ, ಮೇರೆ ಪ್ಯಾರ ಭಾರತ್. ಸೊ ಇಲ್ಲಿ ನಮ್ಮ ಇಂಡಿಯಾ ಇದೆ. ಸೊ ಇಲ್ಲಿ ನೀವು ನೋಡಬಹುದು ಸ್ಟ್ರೇಟ್ ಆಫ್ ಮಲಕ್ಕಾ ಅಂತ ಸಿಗ್ತಾ ಇದೆ, ಸ್ಟ್ರೇಟ್ ಆಫ್ ಮಲಕ್ಕಾ. ಸೊ ಸ್ಟ್ರೇಟ್ ಆಫ್ ಮಲಕ್ಕಾ, ಮಲಕ್ಕಾ ಜಲಸಂಧಿ. ಸೊ ಇಲ್ಲಿ ನಿಮ್ಗೆ ಈ ರೆಡ್ ಕಲರ್ ಏನ್ ಮಾರ್ಕ್, ಒಂದು ರೆಡ್ ಕಲರ್ ಒಂದು ಅಲ್ಲಿ ಏನೋ ಒಂದು ಮಾರ್ಕ್ ಮಾಡಿದೀವಿ, ಅದನ್ನ ಮಲಕ್ಕಾ ಜಲಸಂಧಿ ಅಂತ ಕರಿತೀವಿ. ಈ ಮಲಕ್ಕಾ ಜಲಸಂಧಿ ಏನಿದೆ, ಸೊ ಈ ಮಲಕ್ಕಾ ಜಲಸಂಧಿಯ ಮೇಲ್ಗಡೆ ಇಲ್ಲಿ ಮಲೇಷಿಯಾ ಇದೆ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಇದು ಇಂಡೋನೇಷ್ಯಾ, ಇಲ್ಲಿ ನೋಡ್ರಿ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ಕೂಡ ಇದೆ. ಸೊ ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ಮಧ್ಯಭಾಗದಲ್ಲಿ ಮಲಕ್ಕಾ ಜಲಸಂಧಿ ಇದೆ. ಇಲ್ಲಿ ನಮ್ಮ ಮಲೇಷಿಯನ್ ಕ್ಯಾಪಿಟಲ್ ಇದೆ, ಕ್ವಾಲಾಲಂಪುರ್. ಕ್ವಾಲಾಲಂಪುರ್ ಇಸ್ ದ ಕ್ಯಾಪಿಟಲ್ ಆಫ್ ಮಲೇಷಿಯಾ, ಕ್ಯಾಪಿಟಲ್ ಆಫ್ ಸಿಂಗಾಪುರ್ ಇಸ್ ಸಿಂಗಾಪುರ್, ಅಂಡ್ ಕ್ಯಾಪಿಟಲ್ ಆಫ್ ಇಂಡೋನೇಷ್ಯಾ ಇಸ್ ಜಕಾರ್ತಾ. ಬಟ್ ಅದನ್ನ ಮುಂದಿನ ದಿನದಲ್ಲಿ ಜಕಾರ್ತಾ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಅಲ್ಲಿ ಒಬ್ರು ಹೊಸ ಪ್ರೆಸಿಡೆಂಟ್ ಕೂಡ ಬಂದಿದ್ದಾರೆ, ಇಂಡೋನೇಷ್ಯಾದ ಪ್ರೆಸಿಡೆಂಟು ಎರಡನೇ ಬಾರಿಗೆ ಆಯ್ಕೆ ಆಗಿದ್ದಾರೆ, ಜೋಕೋ ವಿಡೋಡೋ ಅಂತ ಹೇಳಿ. ಅವರು ಅದನ್ನ ರಾಜಧಾನಿಯನ್ನ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ, ಅದನ್ನ ಮತ್ತೊಂದು ಕ್ಲಾಸ್ ಅಲ್ಲಿ ನಾವು ನೋಡೋದು. ಬಟ್ ನಿಮಗೆ ಇದು ಗೊತ್ತಿರಲಿ, ಸೌತ್ ಚೈನಾ ಸೀ ಇಲ್ಲಿದೆ, ಇಲ್ಲೇನಿದೆ ಸರ್ ನಮ್ಮ ಬಂಗಾಳ ಕೊಲ್ಲಿ. ಇವು ಎರಡನ್ನೂ ಸಂಪರ್ಕ ಕಲ್ಪಿಸುವಂತ ಏಕೈಕ ಮಾರ್ಗ ಅಂತಂದ್ರೆ ಸರ್ ಈ ಮಲಕ್ಕಾ ಜಲಸಂಧಿ. ಈ ಮಲಕ್ಕಾ ಜಲಸಂಧಿ ಮೇಲೆ ಒಟ್ಟ ಅವ್ರದ್ದು ಕಣ್ಣಿದೆ ಸರ್, ಯಾರ್ದು ಚೈನಾ. ಇದು ಬಂದ್ ಆತಂದ್ರೆ ಸರ್ ಅವ್ರದ್ದು ಉಸಿರಾಟನೆ ಬಂದಾಗ್ತದೆ. ಅದಕ್ಕಾಗಿನೇ ಈಗ ಡೊನಾಲ್ಡ್ ಟ್ರಂಪ್ ಅಂಕಲ್ಲು ಮತ್ತೆ ನರೇಂದ್ರ ಮೋದಿ ಸರ್ ಇಬ್ರು ಪ್ಲಾನಿಂಗ್ ಮಾಡಿಕೊಂಡು ಇಲ್ಲಿ ಸಮರಾಭ್ಯಾಸವನ್ನ ನಡೆಸ್ತಾ ಇದಾರ. ದಿಸ್ ಇಸ್ ವಾಟ್ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಒಂದು ಡೆಪ್ತ್ ಆಗಿ ನಾಲೆಜ್ ಬೇಕಂದ್ರೆ ಸರ್, ಇಲ್ಲಿ ನಮ್ಗೆ ಮಲೇಷಿಯಾ ಇದೆ, ಇಲ್ಲಿ ಕ್ವಾಲಾಲಂಪುರ್ ಇದೆ, ಇಲ್ಲಿ ನಮ್ಗೆ ಇಂಡೋನೇಷ್ಯಾ ಇದೆ ಸರ್, ನೆಕ್ಸ್ಟ್ ಇಲ್ಲಿ ನಮ್ಗೆ ಮಲಕ್ಕಾ ಜಲಸಂಧಿ ಇರುವಂತದ್ದು ಮಲಕ್ಕಾ ಸ್ಟ್ರೇಟ್. ಇದನ್ನೊಂದು ನೀವು ಸ್ಕ್ರೀನ್ ಶಾಟ್ ಕೂಡ ಹೊಡ್ಕೋಬಹುದು. ಈ ಕಡೆ ನಮ್ಗೆ ಇಂಡೋನೇಷ್ಯಾ. ಓಕೆ, ಸೊ ನಮ್ಮ ಇಂಡೋನೇಷ್ಯಾದ ಈ ಕಡೆಗೆ ಸರ್ ಇಲ್ಲಿ ನಮ್ಮ ಭಾರತೀಯ ಮಹಾಸಾಗರ ಕೂಡ ಇರುವಂತದ್ದು. ಅಂದ್ರೆ ಪೂರ್ತಿ ಕ್ಲಿಯರ್ ಆಗ್ಬಿಡ್ಲಿ, ಮ್ಯಾಪ್ ನೋಡಿದಾಗ ಸರ್ ಬಹಳ ಕ್ಲಿಯರ್ ಆಗ್ಬಿಡ್ತಾವೆ ಎಲ್ಲಾ ವಿಷಯಗಳು.
ದಟ್ ಈಸ್ ವಾಟ್ ಮೈ ಇಂಟೆನ್ಷನ್. ಮತ್ತು ನಾವು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು ನೋಡಬೇಕಾದಾಗ ಮೊದಲು ಮ್ಯಾಪ್ ಇರಬೇಕು. ಯಾಕಂದರೆ ಎಷ್ಟೋ ಜನರಿಗೆ ಸರ್ ಮ್ಯಾಪನ್ನೇ ಗೊತ್ತಿರೋದಿಲ್ಲ. ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್ ನಾವು ಹೆಸರು ಕೇಳಿರ್ತೀವಿ ಬಟ್ ನೋಡಿರೋದಿಲ್ಲ. ನೋಡಿಬಿಟ್ಟಾಗ ಸರ್ ಅದ್ರದ ಬಗ್ಗೆ ಇರ್ತಕ್ಕಂಥ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಇಲ್ಲಿ ಇನ್ನೂ ಒಂದು ಮ್ಯಾಪ್ ಇದೆ, ನೀವು ಇದನ್ನು ಕೂಡ ನೋಡ್ಬೋದು. ನಿಮ್ಗೆ ಹೇಳಿದೆ ನಾನು ಬೋರ್ನಿಯೋ ದ್ವೀಪ ಅಂತೇಳಿ, ಇದು ಬೋರ್ನಿಯೋ ದ್ವೀಪ. ಇಲ್ಲಿ ನಮಗೆ ಬ್ರೂನಿ ಇದೆ, ಮಲೇಷ್ಯಾ ಇದೆ, ಇಂಡೋನೇಷ್ಯಾ ಇದೆ, ಇವೆಲ್ಲ ದೇಶಗಳು ಇಲ್ಲಿ ನಮಗೆ ಇರುವಂತ. ಆಮೇಲೆ ಇಲ್ಲಿ ನೋಡಿ, ಇದು ಇಂಡೋನೇಷ್ಯಾದ ಓಕೆ ಸೊ ಸುಮಾತ್ರ ಮತ್ತು ಜಾವಾ ದ್ವೀಪಗಳು. ಇದು ಜಾವಾ ದ್ವೀಪ, ಇದು ಸುಮಾತ್ರ ದ್ವೀಪ. ಇವೆರಡೂದ್ರ ನಡುವೆ ಒಂದು ಜಲಸಂಧಿ ಇದೆ. ಯಾವುದು? ಸುಂದಾ ಜಲಸಂಧಿ. ಇಲ್ಲಿದೆ ನೋಡಿ, ಸುಂದಾ ಜಲಸಂಧಿ ಇದೆ. ಇಲ್ಲಿ ನಮಗೆ ಮಲಾಕ್ಕಾ ಜಲಸಂಧಿ ಕೂಡ ಇರುವಂತ, ಮಲಾಕ್ಕಾ ಜಲಸಂಧಿ, ಸುಂದಾ ಜಲಸಂಧಿ. ಓಕೆ ಸೊ ನೆಕ್ಸ್ಟ್, ಇನ್ನ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದೊಳಗಡೆ ಪ್ರಪ್ರಥಮ ಬಾರಿಗೆ ಪ್ಲಾಸ್ಮಾ ಬ್ಯಾಂಕ್ ಅನ್ನ ಚಾಲನೆ ಮಾಡಿದ್ರು. ಪ್ಲಾಸ್ಮಾ ಬ್ಯಾಂಕ್, ಪ್ಲಾಸ್ಮಾ ಅಂತಂದ್ರೆ ಸರ್ ಇದು ರಿಲೇಟೆಡ್ ಟು ದಿ COVID-19 ಕರೋನಾ ಬಗ್ಗೆ. ಸೊ ಈ ಕರೋನಾ ಬಂದು ಈಗಾಗಲೇ ಒಬ್ಬ ವ್ಯಕ್ತಿ ಆರಾಮಾಗಿರ್ತಾರಲ್ಲ, ಅವನ ಬ್ಲಡ್ ಒಳಗಿಂದ ಪ್ಲಾಸ್ಮಾ ಅಂತಕ್ಕಂಥ ಒಂದು ದ್ರವವನ್ನ ತೆಗೆದು ಇನ್ನೊಬ್ಬನಿಗೆ ಹಾಕಿದ್ರೆ ಸರ್ ಅವನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಓಕೆ ಸೊ ಅವನಲ್ಲಿ ಇರ್ತಕ್ಕಂಥ ಕೋವಿಡ್ ಓಕೆ ಸೊ ವೈರಸ್ ಅನ್ನ ಹೊಡೆದಾಕುವಂತ ಒಂದು ಶಕ್ತಿ ಇದಕ್ಕಿದೆ ಸರ್. ಇದು ಇತ್ತೀಚೆಗೆ ಕೆಲವು ಮಂದಿಗಳಲ್ಲಿ ಸಕ್ಸಸ್ ಕೂಡ ಆಗ್ತಾ ಇದೆ. 100% ಸಕ್ಸಸ್ ಆಗಿಲ್ಲ, ಬಟ್ ಸ್ವಲ್ಪ ಅದು ಸಕ್ಸಸ್ ಕೂಡ ಆಗ್ತಾ ಇರುವಂತ. ಅಂದ್ರೆ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಸಮಾನ ಕೋಶ, ಸಮಾನವಾಗಿ ಕೋಶ ಮತ್ತು ರಸಗಳು ಇರ್ತವೆ. ಈ ಯಾವ ರೋಗಿಗಳು ಯಾರಿಂದ ಪ್ಲಾಸ್ಮಾ ತೆಗಿಬೇಕು, ಈಗಾಗಲೇ ಕೋವಿಡ್ ಬಂದು ಅವರು ರಿಕವರ್ ಆಗಿರ್ಬೇಕು, ಮತ್ತೆ ಅಂತವ್ರು ನಾರ್ಮಲ್ ಇದ್ದವ್ರದೆಲ್ಲ ಮತ್ತೆ ಪ್ಲಾಸ್ಮಾ ತಗೊಳಂಗಿಲ್ಲ, ಕೋವಿಡ್ ಬಂದು ರಿಕವರ್ ಆಗಿರ್ಬೇಕು. ಯಾಕಂತಂದ್ರೆ ಕೋವಿಡ್ ಬಂದು ರಿಕವರ್ ಆದಲ್ಲಿ ಆದವರಲ್ಲಿ ಆ ಒಂದು ಯಾವುದು ನಮ್ಮ ಇಮ್ಯುನೈಸೇಷನ್ ಜಾಸ್ತಿ ಇರ್ತದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಅಂಥವರಲ್ಲಿಯ ಒಂದು ದುಗ್ಧ ರಸ ಪ್ಲಾಸ್ಮಾವನ್ನ ತೆಗಿತಾರೆ. ಇದನ್ನ ಇದು ಪ್ರತಿರೋಧಕ ಕಣಗಳನ್ನ ಇವನ್ನ ತೆಗೆದುಕೊಂಡು ಇನ್ನೊಬ್ಬ ರೋಗಿಗೆ ಕೊಟ್ಟು ಅವನಲ್ಲಿ ಇರ್ತಕ್ಕಂಥ ಕೋವಿಡ್ ಅನ್ನ ಹೋಗಲಾಡಿಸುವಂತ ಒಂದು ಟೆಕ್ನಿಕ್. ಇದನ್ನ ಮೊದಲು ದೆಹಲಿಯಲ್ಲಿ ಮಾಡಿದ್ರು, ಮತ್ತೆ ಅಮೆರಿಕಾದಲ್ಲೂ ಮಾಡಿದ್ರು. ಕೆಲವು ಜನರ ಮೇಲೆ ಇದು ಸಕ್ಸಸ್ ಆಗ್ತಾ ಇದೆ, ನಾಟ್ 100%, ಬಟ್ ಕೆಲವು ಜನರನ್ನ ನಾವು ಇದರಿಂದ ಉಳಿಸ್ಕೋಬಹುದು. ಸೊ ಇಂಥದನ್ನ ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ಲಾಸ್ಮಾ ಬ್ಯಾಂಕ್ ಅನ್ನ ಮಾಡಿದ್ರು. ಬ್ಯಾಂಕ್ ಅಂತಂದ್ರೇನು, ಈಗಾಗಲೇ ಯಾರ್ಯಾರಿಗೆ ಕೋವಿಡ್ ಬಂದು ಸಿಕ್ಕಾಪಟ್ಟೆ ಜನ ಈಗಾಗಲೇ ಸರ್ ನಮ್ಮ ಆಸ್ಪತ್ರೆಗಳಿಂದ ರಿಲೀಸ್ ಆಗಿ ಹೋಗ್ತಾ ಇದ್ದಾರೆ, ಅವರು ಬಂದು ತಮ್ಮ ಬ್ಲಡ್ ಅನ್ನ ಕೊಡಬೇಕು. ಆ ಬ್ಲಡ್ ಇಂದ ಸರ್ ಪ್ಲಾಸ್ಮಾವನ್ನು ತೆಗೆದು ಈಗಾಗಲೇ ಯಾರು ಕೋವಿಡ್ ಇಂದ ಬಳಲ್ತಾ ಇದಾರ ಅವ್ರಿಗೆ ಕೊಡಬಹುದು. ಸೊ ಇಂಥವ್ ಮಾಡ್ತಾ ಇದಾರ. ಮಹಾರಾಷ್ಟ್ರದಲ್ಲಿ ಪ್ಲಾಸ್ಮಾ ಯಾರ್ಯಾರು ಕೊಡ್ತಾ ಇದಾರ ಅವ್ರಿಗೆಲ್ಲ ಗೌರ್ಮೆಂಟ್ 20,000 30,000 ಈ ರೀತಿ ಸಹಾಯ ಧನವನ್ನ ಕೂಡ ಕೊಡ್ತಾ ಇದೆ. ಮತ್ತೆ ಒಂದು ನೆನ್ಪಿಟ್ಕೊಂಡಿರಿ, ಕೋವಿಡ್ ಬರ್ತಾ ಇದೆ ಹೆದರೋ ಅವಶ್ಯಕತೆ ಇಲ್ಲ. ಇವತ್ತು ಪೇಪರಲ್ಲಿ ಒಂದು ಒಳ್ಳೆ ನ್ಯೂಸ್ ಬಂದಿದೆ, ನಿನ್ನೆ ಒಂದೇ ದಿವಸದಲ್ಲಿ 28,000 ಜನ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದೆ. 28,000 ಜನ, ಇದು ಬಹುಶಃ ನಮ್ಮ ಏಷ್ಯಾದಲ್ಲೇ ಹೈಯೆಸ್ಟ್. ಒಂದೇ ದಿವಸದಲ್ಲಿ 28,000 ಜನ ಬಿಡುಗಡೆ ಆಗಿದಾರ, ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವತ್ತು ಮಾಧ್ಯಮಗಳು ಪೇಪರ್ಗಳು ಸರ್ ಅಲ್ಲಿ ನೆಗೆಟಿವ್ ಅನ್ನೇ ಜಾಸ್ತಿ ಇರ್ತವೆ. ಎಷ್ಟು ಮಂದಿಗೆ ಬಂದ್ರ ಅನ್ನೋದನ್ನೇ ಅವರು ದೊಡ್ಡದು ಬರೆದಿರ್ತಾರ, ಎಷ್ಟು ಮಂದಿಗೆ ಅದು ವಾಸಿ ಆಗೈತೆ ಅನ್ನೋದನ್ನೇ ಕಡಿಮೆ ಬರೆದಿರ್ತಾರೆ. ಸೊ ಹಿಂಗಾಗಿ ಇವತ್ತು ಪ್ರತಿಯೊಬ್ಬರಲ್ಲಿ ಒಂದು ಆತ್ಮಸ್ಥೈರ್ಯ ಹೆಚ್ಚಬೇಕಾದಂತ ಒಂದು ಅನಿವಾರ್ಯತೆ ಇದೆ. ನಮ್ಮ ಮುಂದೆ ನೆಗೆಟಿವ್ ದತ್ತಾಂಶಗಳು ಇದಾವ, ಪಾಸಿಟಿವ್ ಇದಾವೆ, ಬಟ್ ಅದನ್ನ ನೆಗೆಟಿವ್ ಆಗಿ ತೋರಿಸೋರೇ ಬಹಳ ಜನ ಆಗ್ಬಿಟ್ಟಿದ್ದಾರೆ. ಬಟ್ ಪಾಸಿಟಿವ್ ಕೂಡ ಇದೆ ಸರ್, ಅದ್ರ ಬಗ್ಗೆ ನೀವು ಗಮನ ವಹಿಸ್ರಿ, ಆತ್ಮಸ್ಥೈರ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತೇಳಿ ನಾನು ಒಂದು ದತ್ತಾಂಶವನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಈಗ ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ ಸರ್ ನಾನು. ಇಲ್ಲಿ ಕೋವಿಡ್ ಪೇಷಂಟ್ ಇದ್ದಾನೆ, ಇವನು ರೆಡ್ ಕಲರ್ ಅಂದ್ರೆ ಏನು, ರೆಡ್ ಕಲರ್ ಕೋವಿಡ್ ಪೇಷಂಟ್. ಇವನು ಸ್ವಲ್ಪ ದಿವಸ ಎಲ್ಲ ಆರಾಮಾಗಿ ಸರ್ ಬಿಡುಗಡೆ ಆದ, ಆಸ್ಪತ್ರೆಯಿಂದ ಬಿಡುಗಡೆ ಆದ. ಈಗ ಬಿಡುಗಡೆ ಆದ್ಮೇಲೆ ಸರ್ ಇವನು ಬ್ಲಡ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಮಾ ತೆಗಿತಾರೆ. ಈ ಪ್ಲಾಸ್ಮಾ ತೆಗೆದು ಯಾರಿಗೆ ಹಾಕ್ತಾರೆ, ಈಗಾಗಲೇ ಕೋವಿಡ್ ಏನ್ ಬಂದೈತಲ್ಲ ಈಗ ಬರಕತ್ತೈತೆ ನೋಡ್ರಿ ಸರ್, ಇವ್ಗೆ ಏನಾಗಿದೆ ಅರ್ಧಮರ್ಧ ಬಂದೈತೆ ಕೋವಿಡ್, ಅರ್ಧ ರೆಡ್ ಇದನ್ನು ಈ ಕೋವಿಡ್ ಪೇಷಂಟ್ಗೂ ಕೊಡ್ತಾರ. ಮತ್ತೆ ಪೂರ್ತಿ ಯಾರಿಗೆ ಬಂದೈತಲ್ಲ ಸರ್ ಕೋವಿಡ್ ಅವ್ರಿಗೂ ಕೊಡ್ತಾರೆ. ಸ್ವಲ್ಪ ಲಕ್ಷಣ ಇದ್ದವ್ರಿಗೂ ಕೊಟ್ಬಿಡ್ತಾರ, ಪೂರ್ತಿ ಲಕ್ಷಣ ಇದ್ದವ್ರಿಗೂ ಕೊಡ್ತಾರೆ. ಅಂದ್ರೆ ಈ ತರ ಮಾಡೋದ್ರಿಂದ ನಾವು ಕೋವಿಡ್ ಹರಡೋದನ್ನ ಸರ್ ತಡೆಯಬಹುದು. ಪ್ಲಾಸ್ಮಾ ಥೆರಪಿ ಅಂತ ಕರಿತೀವಿ ಇಲ್ಲಿ ಅದನ್ನ. ಪ್ಲಾಸ್ಮಾ ಥೆರಪಿ ಒಳಗಡೆ ಬ್ಲಡ್ ಇಂದ ತೆಗಿತಾರೆ. ಮತ್ತೆ ನೀವು ಸರ್ ಈ ಪ್ಲಾಸ್ಮಾ ಏನ್ ಕೊಡ್ತಾ ಇದ್ರಲ್ಲ ಇವನು ಬ್ಲಡ್ ಎಲ್ಲ ತೆಗೆದು ಇವ್ನ್ ಹಾಕ್ತಾರೆ ಸರ್, ಇಲ್ಲ ಅವ್ನ್ ಬ್ಲಡ್ ಎಲ್ಲ ತೆಗೆಯೋದಿಲ್ಲ. ಆ ಬ್ಲಡ್ ಒಳಗಡೆ ಇರ್ತಕ್ಕಂತಹ ಕೆಲವೊಂದು ಕಣಗಳನ್ನ ಮಾತ್ರ ತೆಗಿತಾರ, ಅದನ್ನ ಸೆಂಟ್ರಿಫ್ಯುಗಲ್ ಆಕ್ಷನ್ ಇಂದ ತೆಗಿತಾರೆ. ನೀವು ಕೇಳಿರ್ಬೋದು ಕೆಲವೊಂದ್ಸರಿ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಪ್ಲೇಟ್ಲೆಟ್ಸ್ ಅನ್ನ ಮಾತ್ರ ತಗೋತಾರೆ. ಪ್ಲೇಟ್ಲೆಟ್ಸ್ ಅನ್ನ ತಕ್ಕೊಂಡು ಮತ್ತೆ ಆ ವ್ಯಕ್ತಿ ಬ್ಲಡ್ ಅನ್ನ ಆ ವ್ಯಕ್ತಿಗೆ ಹಾಕ್ತಾರೆ. ಇಲ್ಲೂ ಕೂಡ ಹಂಗೆ ಪ್ಲಾಸ್ಮಾ ಅನ್ನ ಮಾತ್ರ ತೆಗಿತಾರೆ, ಬ್ಲಡ್ ಅನ್ನ ತೆಗೆಯೋದಿಲ್ಲ. ಸೊ ಇದು ನಿಮ್ಗೆ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ನನ್ನ ಒಂದು ಭಾವನೆ. ಇನ್ನ ನಮ್ಮ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇಲ್ಲಿ ನೋಡಿ, ಮುಂದಿನ ದಿನಗಳಲ್ಲಿ ನಮ್ಮ ವಾಟ್ಸ್ಆಪ್ ಹಣಕಾಸು ಸೇವೆ, ವಿಮೆ, ಕಿರುಸಾಲ, ಪಿಂಚಣಿ ಮುಂತಾದ ಸೇವೆಗಳನ್ನು ಆರಂಭ ಮಾಡ್ತಾ ಇದೆ. ಮತ್ತು ಅವ್ರು ಏನೇ ಆರಂಭ ಮಾಡಿದ್ರು ಇಂಡಿಯಾದಲ್ಲೇ ಆರಂಭ ಮಾಡ್ತಾರೆ. ವಾಟ್ಸಪ್ ಮುಂದಿನ ಹಣಕಾಸು ಒಂದು ಕ್ಷೇತ್ರದಲ್ಲಿ ಕೂಡ ಬರ್ತಾ ಇದೆ.
ನೆಕ್ಸ್ಟ್ ರಾಷ್ಟ್ರೀಯ ಉದ್ದೀಪನ ಮದ್ದು ಪರೀಕ್ಷೆ ಪ್ರಯೋಗಾಲಯ, ನಮ್ಮ ರಾಷ್ಟ್ರದ ಉದ್ದೀಪನ ಮದ್ದು ಪರೀಕ್ಷಾ ಪ್ರಯೋಗಾಲಯವನ್ನ ಈಗಾಗಲೇ ಅಮಾನತು ಮಾಡಿದ್ರು ಸರ್, ಈಗಾಗಲೇ ಅದನ್ನ ಸಸ್ಪೆಂಡ್ ಮಾಡಿದ್ರು, ಈಗ ಸಸ್ಪೆನ್ಷನ್ ಅನ್ನ ಮತ್ತೆ 6 ತಿಂಗಳು ಮುಂದಾಕಿದ್ರು. ಇದರಿಂದ ಮುಂದಿನ ಒಲಿಂಪಿಕ್ಸ್ಗೆ ಸರ್ ಸ್ವಲ್ಪ ಭಾರತ ದೇಶಕ್ಕೆ ಪ್ರಾಬ್ಲಮ್ ಆಗ್ಬೋದು. ಯಾರು ಮಾಡಿದ್ರು ಸರ್ ಇದನ್ನ ಅಂತಂದ್ರೆ ಅಂತಾರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಘಟಕ, ವಾಡಾ ಅಂತ ಕರಿತೀವಿ. ಸೊ ಇವರು ಇದನ್ನ ಮುಂದಾಕಿದ್ರು, ಯಾಕಂತಂದ್ರೆ ಇತ್ತೀಚೆಗೆ ಸ್ವಲ್ಪ ಇವೆಲ್ಲ ಡೋಪಿಂಗ್, ಓಕೆ, ಸೊ ಕೆಲವೊಂದು ಡ್ರಗ್ಸ್ ಗಳನ್ನ ತಗೊಂಡು ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸೋದು, ಸೊ ಇಂಥವೆಲ್ಲ ಸ್ಟೆರಾಯ್ಡ್ ಗಳನ್ನ ತಗೊಳೋದು ಇವೆಲ್ಲ ಬಹಳ ಆಗಿದ್ದು, ಹಿಂಗಾಗಿ ಅಂತಾರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಘಟಕ ಮುಂದಾಕಿದ್ರು. ನೆಕ್ಸ್ಟ್ ಇತ್ತೀಚೆಗೆ ಕಂಡು ಬಂದ ಧೂಮಕೇತು. ಧೂಮಕೇತು ಸರ್ ನಿನ್ನೆ ನಾನೇ ಕಳಿಸಿದ್ದೆ, ಪೇಪರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ನನ್ನ ಆಫೀಸರ್ಸ್ ಅಡ್ಡದಲ್ಲಿ ಕೂಡ ಹಾಕಿದ್ದೀನಿ. ನಿಯೋ ವೈಸ್ ಅಂತಕ್ಕಂಥ ಒಂದು ಧೂಮಕೇತು. ಇನ್ನು ನೆಕ್ಸ್ಟ್ ಫೋರ್ಸ್ ಅಲ್ಲ, ಇದು ಫೋರ್ಬ್ಸ್ ಪತ್ರಿಕೆ ಸಿದ್ಧಪಡಿಸಿದಂಥ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಶಭಾಷ್ ಅಂಬಾನಿ 5ನೇ ಸ್ಥಾನಕ್ಕೆ ಹೋಗಿದೆ. ಅಂಬಾನಿ ಸರ್ ಮೊದಲು 10ನೇ ಸ್ಥಾನದಲ್ಲೂ ಇರಲಿಲ್ಲ, 7ನೇ ಸ್ಥಾನಕ್ಕೆ ಹೋದ್ರು, ಈಗ ಅವರು 5ನೇ ಸ್ಥಾನಕ್ಕೆ ಬಂದಿದ್ದಾರೆ ಸರ್. ನಾನು ಈಗಲೇ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದೀನಿ, ಒಂದು ಕಡೆ ಬರೆದು ಇಟ್ಕೊಂಡ್ಬಿಡ್ರಿ, ಡೆಫಿನೆಟ್ಲಿ ಅವರು ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತಾರೆ ಸರ್. ಇದೇ ವರ್ಷ ಅಥವಾ ಮುಂದಿನ ವರ್ಷದೊಳಗಡೆ 2 ಅಥವಾ 3ನೇ ರ್ಯಾಂಕ್ ಅಲ್ಲಿ ಬರ್ತಾರ. ಇನ್ನು ಕೆಲವೇ ವರ್ಷಗಳಲ್ಲಿ ಸರ್ ಅವರು ಫಸ್ಟ್ ರ್ಯಾಂಕ್ ಬಂದೇ ಬರ್ತಾರ, ಡೆಫಿನೆಟ್ಲಿ, ಓಕೆ, ನೆನ್ಪಿಟ್ಕೊಂಡ್ರಿ ಸರ್, ಓಕೆ. ಯಾಕಂದ್ರೆ ಭಾರತದಲ್ಲಿ ಅಷ್ಟು ಅವಕಾಶಗಳಿರ್ತವೆ. ಇನ್ನು ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯನ್ನ ಭಾರತ ದೇಶ ಹೊಂದೋದ್ರಲ್ಲಿ ಎರಡ ಮಾತಿಲ್ಲ, ಓಕೆ. ಸೊ ಜಿಯೋ ಅಂಬಾನಿ, ಮುಖೇಶ್ ಅಂಬಾನಿ ಸರ್ ಬಹಳ ದೊಡ್ಡ ಲೆವೆಲ್ ಅಲ್ಲಿ ಬೆಳೀತಾ ಇದ್ದಾರೆ, ನೆನ್ಪಿಟ್ಕೊಂಡ್ರೆ, ಓಕೆ. ಸೊ ಇವತ್ತು ಭಾರತ ದೇಶಕ್ಕೆ ಎಷ್ಟು ಅವಕಾಶಗಳಿದಾವೆ ಅನ್ನೋದಕ್ಕೆ ಸರ್ ಅಂಬಾನಿನೇ ಸಾಕ್ಷಿ, ನೆನ್ಪಿಟ್ಕೊಂಡ್ಬಿಟ್ಟಿ. ಅಷ್ಟು ಅವಕಾಶಗಳಿದು. ನಮ್ಮ ದೇಶದ ಜನ ಅವಕಾಶಗಳನ್ನೇ ಇಲ್ಲ, ಜಾಬ್ಗಳನ್ನೇ ಇಲ್ಲ ಅಂತ ಅನ್ಕೊಂತಾರ, ಬಟ್ ನಮ್ಮ ದೇಶದ ವ್ಯಕ್ತಿಗಳು ಸರ್ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಸರ್ ಮೊದಲನೇ ಸ್ಥಾನದ ಕಡೆಗೆ ದಾಪುಗಾಲು ಹಾಕ್ತಾ ಇದ್ದಾರೆ, ಓಕೆ. ಸೊ ರಿಯಲಿಸ್ಟಿಕ್ ಆಗಿ ನಾವು ನೋಡ್ತಾ ಹೋದ್ರೆ ಸರ್ ಬಹಳಷ್ಟು ಅಪಾರ್ಚುನಿಟಿ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಂಡಿರ್ಬೇಕು ಸರ್, ದಿಸ್ ಇಸ್ ದ ರಿಯಲ್ ಟ್ಯಾಲೆಂಟ್, ಇದು ಅಂಬಾನಿ ಮಾಡ್ತಾ ಇರುವಂತದ್ದು ರಿಯಲ್ ಟ್ಯಾಲೆಂಟ್. ಯಾಕಂದ್ರೆ ಕಳೆದ 4 ತಿಂಗಳಲ್ಲಿ ಸರ್ ಅವರು 7ನೇ ಸ್ಥಾನಕ್ಕೆ ಬಂದ್ರು, ಈ 7ರಿಂದ 5ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಕಳೆದ ನಾಲ್ಕು ತಿಂಗಳಲ್ಲಿ ಸರ್ ಭಾರತ ದೇಶದಲ್ಲಿ ಲಾಕ್ಡೌನ್ ಇದೆ. ಜಿಯೋ ಮಾಲ್ಟ್ಗಳು, ಜಿಯೋ ಟ್ರೆಂಡು, ರಿಲಯನ್ಸ್ ಟ್ರೆಂಡು, ರಿಲಯನ್ಸ್ ಡಿಜಿಟಲು ಸರ್ ಎಲ್ಲ ಬಂದಿದ್ದವು, ಎಲ್ಲ ಶಾಪ್ಗಳು ಕ್ಲೋಸ್ ಇದ್ದಾಗ ಸರ್ ಅವರು 7ನೇ ರ್ಯಾಂಕಿಂದ 5ನೇ ರ್ಯಾಂಕಿಗೆ ಹೋಗಿದ್ದಾರೆ. ಅರ್ಥ ಆಗ್ತಾ ಇದನ್ನ ಹೇಳಿದ್ದು ಅಂದ್ರೆ, ಓಕೆ. ಸೊ ದಿಸ್ ಈಸ್ ವಾಟ್ ದ ರಿಯಲ್ ಬಿಸ್ನೆಸ್. ಇನ್ನು ಎಲ್ಲ ಬಿಸ್ನೆಸ್ ಶುರು ಆದವು ಅಂತಂದ್ರೆ ಸರ್ ಪಕ್ಕ ಹೋಗ್ತಾರೋ. ಮತ್ತೆ ನೆಕ್ಸ್ಟ್ ಆನ್ಲೈನ್ ಗೇಮಿಂಗ್ ಬರ್ತಾ ಇದೆ ಸರ್ ಅವ್ರದ್ದು. ಆನ್ಲೈನ್ ಗೇಮಿಂಗ್ ಬಂದ್ರು ಅಂತಂದ್ರೆ ಚೀನಾ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು, ಮತ್ತೆ ಇವನ್ ನಮ್ಮ ಅಮೆಜಾನ್ ಕಂಪನಿಯ ಸಿಇಒ ಸರ್ ಜೆಫ್ ಬೆಜೋಸ್ ಅವರನ್ನ 100% ಅವರು ಹಿಂದಾಕಿಸ್ತಾರ. ಯಾಕಂತಂದ್ರೆ ಸರ್ ಅಮೆಜಾನ್ ಇವತ್ತು ಲಾಭ ಮಾಡ್ಕೋತಾ ಇದೆ ಅಂತಂದ್ರೆ ಅತಿ ಹೆಚ್ಚಿನ ಲಾಭ ಸರ್ ಭಾರತದಿಂದ ಬರ್ತಾ ಇದೆ, ಓಕೆ. ಅದಕ್ಕೆ ಅಂಬಾನಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಇನ್ನು ನಾವು ಬೇರೆ ಯಾವ ದೇಶಕ್ಕೂ ಹೋಗೋದು ಬೇಡ, ಎಲ್ಲರೂ ಇಲ್ಲಿ ಬರಾಕತ್ತಾರ, ಅದಕ್ಕೆ ನಾವೇ ಏನ್ ಮಾಡ್ಬಿಡೋಣ, ಸೊ ಇಲ್ಲೇನ ತಯಾರು ಮಾಡೋಣ. ಮತ್ತೆ ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿ ಅವರು ಸರ್ ಸ್ವದೇಶಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ, ಆತ್ಮ ನಿರ್ಭರ ಭಾರತ್ ಮುಗಿದ ಹೋಯ್ತು. ಸೊ ಇನ್ನಂತೂ ಸರ್ ಅಂಬಾನಿ ಫಸ್ಟ್ ರ್ಯಾಂಕ್ ಬರೋದ್ರೊಳಗಡೆ ಎರಡು ಮಾತು ಇಲ್ಲ, ನೆನ್ಪಿಟ್ಕೊಂಡ್ಬಿಟ್ರಿ. ದಿನೇ ದಿನೇ ಸರ್ ಚಿನ್ನದ ಬೆಲೆ ಏರ್ತಾ ಇದೆ ಸರ್, ಇದನ್ನು ಏರ್ಕೊಂತಾನೆ ಹೋಗುದು. ಯಾಕಂತಂದ್ರೆ ಹೂಡಿಕೆದಾರರು ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟಾರೆ ಸರ್, ಅಮೆರಿಕ, ಇಂಗ್ಲೆಂಡು, ಜಪಾನ್ ಆ ಕಡೆ ಎಲ್ಲ. ಅವರು ದುಡ್ಡನ್ನ ದುಡಿಸ್ಬೇಕು ಎಲ್ಲಾದ್ರೂ ಸರ್, ಅವರು ಹೂಡಿಕೆ ಮಾಡ್ಬೇಕು. ಅವ್ರು ಹೂಡಿಕೆ ಮಾಡ್ಬೇಕಂತಂದ್ರೆ ಸರ್, ಓಕೆ, ಸೊ ಕಚ್ಚಾ ತೈಲ ಇರ್ಬೋದು ಅಥವಾ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಇರ್ಬೋದು ಸರ್, ಶೇರ್ ಮಾರ್ಕೆಟ್ ಇಲ್ಲೆಲ್ಲ ಹೂಡಿಕೆ ಮಾಡ್ತಿದ್ರು. ಬಟ್ ಕರೋನಾದಿಂದ ಇವೆಲ್ಲ ಡೌನ್ ಇದಾವೆ. ಈಗ ಒಂದೇ ಒಂದಿರೋ ಸರ್ ಯಾವುದು, ಚಿನ್ನದ ಮೇಲೆ ಎಲ್ಲರೂ ಅಲ್ಲಿ ಹೂಡಿಕೆ ಮಾಡಕ್ ಹೋಗ್ತಾ ಇದ್ರೆ, ಹಿಂಗಾಗಿ ಚಿನ್ನದ ಬೆಲೆ ಏರ್ತಾ ಇದೆ ಸರ್, ಇಷ್ಟೇ ಸಿಂಪಲ್. ನೆಕ್ಸ್ಟ್, ಭಾರತದ ದೂರ ಸಂಪರ್ಕ ಇಲಾಖೆ ಈಗಾಗಲೇ ಒಂದು ನಮ್ಗೆ ವಾರ್ನಿಂಗ್ ಕೊಟ್ಟಿದೆ ಸರ್, ಚೀನಾದ ಮೂಲಕ ಕೆಲವು ಕಂಪನಿಗಳು ಸೈಬರ್ ದಾಳಿ ನಡೆಸುವಂತ ಸಾಧ್ಯತೆಗಳಿದಾವೆ ಸರ್ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದೆ. ಚೀನಾದಿಂದ ಅಂತೂ ಮುಂದಿನ ಸಂದರ್ಭದಲ್ಲಿ ಸರ್ ಭಾರತದ ಮೇಲೆ ಕೆಲವೊಂದು ಪರಿಣಾಮಗಳು ಬೇರೇ ಬೀರ್ತವೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಸ್ವದೇಶಿ ಮಾಡ್ತಾ ಇದೀವಿ, ಚೀನಾದ ಎಲ್ಲಾ ಕಾಂಟ್ರಾಕ್ಟ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಸರ್. ಸೊ ಚೈನಾಗೆ ಅದು ಸಿಟ್ಟು ಬರ್ತಾ ಇದೆ, ಅದು ನಡೆಯುವುದನ್ನು, ಅದರೊಳಗಡೆ ಏನು ಎರಡು ಮಾತಿಲ್ಲ. ನೆಕ್ಸ್ಟ್ ಸರ್, ಇತ್ತೀಚೆಗೆ ಅಸ್ಸಾಂ ಪ್ರವಾಹ ಕುರಿತಂತೆ ಭಾರತ ಸರ್ಕಾರ ಬಯಸಿದ್ರೆ ನಾವು ನೆರವು ನೀಡಲು ಸಿದ್ಧ ಅಂತೇಳಿ ವಿಶ್ವಸಂಸ್ಥೆ ಕೂಡ ಹೇಳಿದೆ ಸರ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಸ್ಸಾಮಲ್ಲಿ ಯಾಕೆ ಪ್ರವಾಹ ಬರ್ತದೆ, ಅದ ಕಾರಣಗಳೇನು, ಪರಿಹಾರಗಳೇನು, ಎಲ್ಲವನ್ನ ಹೇಳಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಸರ್, ತಪ್ಪದೇ ಆ ವಿಡಿಯೋವನ್ನ ನೋಡಿರ್ಬೇಕು, ವಿಶ್ವಸಂಸ್ಥೆ ಹೇಳಿದೆ ಸರ್. ನನಗೆ ನೀವು ಇವತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಏನಂತೇಳಿ, ವಿಶ್ವಸಂಸ್ಥೆಯ ಅಧ್ಯಕ್ಷರು ಯಾರು, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ, ಮತ್ತೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಇದೆ, ನೀವು ಎಷ್ಟು ಜನ ಇಂಟ್ರೆಸ್ಟ್ ಇದ್ದೀರಿ ಸರ್ ನನಗೆ ಗೊತ್ತಾಗ್ಬೇಕು. ನೀವು ಎಷ್ಟು ಜನ ಕಮೆಂಟ್ ಹಾಕ್ತೀರಿ ಅಷ್ಟು ನಾನು ಜೋಶ್ ಅಲ್ಲಿ ಮುಂದಿನ ಕ್ಲಾಸ್ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ವಿಶ್ವಸಂಸ್ಥೆಯ ಅಧ್ಯಕ್ಷರು ಯಾರು, ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ, ಈ ಮೂರನ್ನೂ ಹಾಕ್ಬೇಕು ಸರ್, ತಪ್ಪಲಾರದೆ ಹಾಕ್ಲೇಬೇಕು ಕಮೆಂಟ್ ಬಾಕ್ಸ್.
ಇನ್ನು ನೆಕ್ಸ್ಟ್ ವೈರಸ್ ಹಾವಳಿಯಿಂದ ಸರ್ ಚೀನಾದ ವಿರುದ್ಧ ಪ್ರಕರಣ ದಾಖಲಿಸೋಕೆ ಒಂದು ಮಸೂದೆಯನ್ನು ಕೂಡ ರಿಪಬ್ಲಿಕನ್ ಪಾರ್ಟಿ ಸರ್ ಸಿನೆಟ್ ಒಳಗಡೆ ಮಂಡನೆ ಮಾಡಿದ್ರು ಅಮೆರಿಕದಲ್ಲಿ. ಸೊ ಅದನ್ನ ಅವ್ರು ಬಹಳ ದಿವಸದಿಂದ ಮಾಡ್ತಾ ಇದಾರೆ. ಸೊ ಅದನ್ನ ಯಾವ ರೀತಿ ಮುಂದುವರಿತೈತೆ ನಾವು ನೋಡೋಣ. ನೆಕ್ಸ್ಟ್ ಅಲ್ಲಿ ಸರ್ ರಿಪಬ್ಲಿಕನ್ ಪಾರ್ಟಿ ಇದೊಂದು ಪಾರ್ಟಿ ಸೆನೆಟ್